हलो स्टूडेंट्स हाय वेलकम टू सक्सेस स्टडी सेंटर बिंकद कट्टी इदू नवोदय मत्तु मुराजी शाले तरबेती केंद्र सो ना निन्ने स्टार्ट माडिद्वि क्लासेस एल्ला इवत्तु मत्ते नावु कंटिन्यू अंकि मत्तु संख्येगळ मेले प्रश्नेगळु याव रीति बर्तावु अदन्न याव रीति बिडिसबेकु अंत इवत्तु स्टार्ट माडोण सो होद वर्ष प्रश्ने पत्रिके 2020 जनवरी ಒಂದಕ್ಕೆ ಎಕ್ಸಾಮ್ ನಡೆದಿತ್ತು ನವೋದಯ ಇತ್ತು ಆ ನವೋದಯ ಒಳಗೆ ಅಂಕಿ ಮತ್ತು ಸಂಖ್ಯೆಗಳ ಮೇಲೆ ಏನು ಪ್ರಶ್ನೆ ಬಂದಿತ್ತು ಆ ಪ್ರಶ್ನೆ ಇಲ್ಲಿ ನೋಡೋಣ ಎರಡು ಕ್ವೆಶನ್ ಬಂದಿದ್ವು ಅದರಾಗ ಒಂದೇ ಕ್ವೆಶನ್ ಅತಿ ದೊಡ್ಡ ಆರು ಅಂಕಿಯ संख्य ಐದು ಅಂಕಿಯ ಅತಿ ದೊಡ್ಡ ಸಂಖ್ಯೆಗಳ क्वेश्चन बरतने बरकोरी डाउट पॉज नोड़ी संख्य व्यत्यासवेन क्वेश्चन क्वेश्चन पेपर ना टाइप बंद अदा प्रश्न बिड़सक मार्क्स बंद सो इदक्के आप्शन ए ಒಂದು ಲಕ್ಷ ಬಿ ಒಂದು ಲಕ್ಷದ ಒಂದು ಸಿ 99,999 ಡಿ ಲಕ್ಷ 9 ಲಕ್ಷ ಈ ಟೈಪ್ ಕ್ವೆಶ್ಚನ್ ಹಿಂಗ ಇರ್ತೈತಿ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ನಾನು ಕ್ವೆಶ್ಚನ್ ಸರಿಯಾಗಿ ಓದ್ಕೊಂಡು ನಾಲ್ಕು ಆಪ್ಷನ್ ಅಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನಾನು ಕಂಡುಹಿಡಿಯುತ್ತೆ ನಿನ್ನ ಕಲಿಸಿನಿ ಅದರ ಮ್ಯಾಗ ನಾನು ಅಷ್ಟು ಗೊತ್ತಿದ್ರೆ ಸಾಕು ಈ ಕ್ವೆಶ್ಚನ್ ಗೆ ಆನ್ಸರ್ ಕರೆಕ್ಟ್ ಆಗಿ ಮಾಡಬಹುದು ಒಂದು ಮಾರ್ಕ್ಸ್ ಈಜಿ ಆಗಿ ತಗೋಬಹುದು ಆ ಒಂದು ಕ್ವೆಶ್ಚನ್ ಅನ್ನು ಇದು ಅರ್ಥ ಆಗಿರಬೇಕು ನಿನ್ನ ಹೇಳಿದ ಕ್ಲಾಸ್ ನಿನ್ನ ಕ್ಲಾಸ್ ಅರ್ಥ ಆಗಿತ್ತು ಅಂದ್ರೆ ಈ ಕ್ವೆಶ್ಚನ್ ಸರಿಯಾಗಿ ಬಿಡಿಸಬಹುದು ಕ್ವೆಶ್ಚನ್ ಓದ್ಕೋರಿ ಅತಿ ದೊಡ್ಡ ಆರು ಅಂಕಿಯ ಸಂಖ್ಯೆ ಆನ್ಸರ್ ಹೇಳ್ತೀನಿ ಮತ್ತು ಐದು ಅಂಕಿಯ ಅತಿ ದೊಡ್ಡ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಒಂದಿದೆ ವ್ಯತ್ಯಾಸ ಅಂದ್ರೆ ಡಿಫರೆನ್ಸ್ ಅಂತ ಹೇಳಿದ್ನಾನು ವ್ಯತ್ಯಾಸ ಅಂದ್ರೆ ಕಳಿಬೇಕು ದೊಡ್ಡ ಸಂಖ್ಯೆ ಒಳಗೆ ಚಿಕ್ಕ ಸಂಖ್ಯೆ ಕಳಿಬೇಕು ಮತ್ತೆ ಎರಡು ದೊಡ್ಡವದವಲ್ರಿ ದೊಡ್ಡವ ಕಳಿಬೇಕು ಅದರಾಗ ಒಂದೇ ಅತಿ ದೊಡ್ಡ ಆರು ಅಂಕಿಯ ಸಂಖ್ಯೆ ಫಸ್ಟ್ ಕ್ವೆಶ್ಚನ್ ಓದ್ಕೋಬೇಕು ನಾನು ಆನ್ಸರ್ ಮುಗಿಸೋ ರೀತಿ ಆರು ಅಂಕಿಯ ಅತಿ ದೊಡ್ಡದು ದೊಡ್ಡದು ಅಂದ್ಕೊಳ್ಳಿ ಏನು ಬರೆಯಬೇಕು ಫಸ್ಟ್ 9 ಬರೆಯಬೇಕು 9 ಎಷ್ಟು ಅಂಕಿ ಇದೊಂದರ ಅವರು ಆರು ಅಂಕಿ ಇದೊಂದರ 6 9 ಅನ್ನು 6 ಸರಿ ರಿಪೀಟ್ ಮಾಡಬೇಕು 1 2 3 4 5 6 ಇದು ಆರು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಅಂಕಿ ಯಾರದು ಡಿಜಿಟ್ಸ್ ಯಾರದು 1 2 3 4 5 6 अति दौड़द अति दौड़द अति दौड़द अंदर अति दौड़ संख्य अंकी अति दौड़ संख्य नेक्स्ट कंटिन्यू आगे मत अंकी अति दौड़द इले आर अंकी दौड़द अंकी कड़ी आगत कड़ी आगे कड़े बर्क बिड़स्तान बरी ई सारी बरी ಯಾಕ ಐ ಸರಿ ಬರಿಬೇಕಂದ್ರೆ 5 ಅಂಕಿ ಕಿಳಾರ ಅವರು ಅತಿ ದೊಡ್ಡ ಕಿಳಾರ ಅತಿ ದೊಡ್ಡ ಅನ್ನಿದಕ್ಕೆ 9 5 ಯಾಕ ಬರಿಬೇಕಂದ್ರೆ 5 ಅಂಕಿ ಕಿಳಾರ ಅದಕ್ಕೆ 1 2 3 4 5 ಬಿಡಿಸ್ತಾನ ಕರೆಕ್ಟ್ ಆಗಿರಬೇಕು ನಾವು ಏನೋ ಲೆಕ್ಕ ಬಿಡಿಸಬೇಕಾದ್ರೆ ಬಿಡಿಸ್ತಾನದಿಂದ ಬರ್ಕೊಂಡ ಹೋಗಬೇಕು ಅಂದ್ರೆ ಲೆಕ್ಕ ತಪ್ಪಾಗಿಲ್ಲ ಈಗ ಇಲ್ಲಿ ಕೂಡಿಸಬೇಕು ಕಳೆಯಬೇಕು ಕನ್ಫ್ಯೂಸ್ ಮಾಡ್ಕೊಳಂಗಿಲ್ಲ ಇಲ್ಲಿ ವ್ಯತ್ಯಾಸ ಡಿಫರೆನ್ಸ್ ಅಂತಂದ್ರೆ ಮೈನಸ್ ಮಾಡ್ಕೊಬೇಕು ಸಬ್ಸ್ಟ್ರಾಕ್ಷನ್ ಮಾಡ್ಕೊಬೇಕು
ದೊಡ್ಡದಿದ್ದು ಯಾಕೆ ದೊಡ್ಡದಿದ್ದು ಎಲ್ಲ ಒಂಬತ್ತು ಒಂಬತ್ತು ಅದಾವ ಇದು ಯಾಕೆ ದೊಡ್ಡದು ಅಂದ್ರೆ ಇದು ಸ್ಥಾನ ಜಾಸ್ತಿ ಐತಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷಕ್ಕೈತಿ ಇದು ಬಿಡಿ ಹತ್ತು ನೂರು ಸಾವಿರ ಬರೀ ಹತ್ತು ಸಾವಿರದಷ್ಟೇ ಐತಿ ಅದಕ್ಕೆ ಲಕ್ಷ ದೊಡ್ಡದು ಹತ್ತು ಸಾವಿರ ದೊಡ್ಡದು ಲಕ್ಷ ದೊಡ್ಡದು ಅದಕ್ಕೆ ಇದು ಒಂದೇ ನಂಬರ್ ದೊಡ್ಡದು ವ್ಯತ್ಯಾಸ ಅಂದ್ರೆ ಕಳಿಬೇಕು ದೊಡ್ಡ ಸಂಖ್ಯೆ ಒಳಗೆ ಸಿಕ್ಕ ಸಂಖ್ಯೆ ಕಳಿಬೇಕಲ್ಲ ದೊಡ್ಡದಿದ ಆತು ಸಣ್ಣದಿದ ಆತು ಸೊ ವ್ಯತ್ಯಾಸ ಅಂದಿದ್ದಕ್ಕೆ ನಾವು ಮೈನಸ್ ಚಿಹ್ನೆ ಹಾಕೋಬೇಕು ಇದನ್ನ ಯಾಕೆ ಇಷ್ಟು ಬರ್ಕೊಂಡಿನಿ ಇದನ್ನ ಯಾಕೆ ಇಷ್ಟು ಬರ್ಕೊಂಡಿ ಇಲ್ಲಿ ಚಿಹ್ನೆ ಯಾಕೆ ಹಾಕಿನಿ ಗೊತ್ತಾತ ಈ ಕ್ವಶನ್ ಓದು ಇವಾಗ ಏನು ಕ್ವಶನ್ ಐತಿ ನಾ ಹಿಂಗೆ ಮಾಡಾತೀನಿ ಕ್ವಶನ್ ಸರಿಯಾಗಿ ಓದ್ಕೋಬೇಕು ಆರು ಅಂಕಿದ ದೊಡ್ಡದು ಆರು ಅಂಕಿದ ದೊಡ್ಡದು ಒಂಬತ್ತು ಅಂದ್ರೆ ದೊಡ್ಡ ಸಂಖ್ಯೆ ಆರು ಅಂಕಿ ಅಂದ್ರೆ ಅದಕ್ಕೆ ಆರು ಸರಿ ಒಂಬತ್ತು ಬರ್ಕೊಂಡೆ ಚಿಕ್ಕ ಸಂಖ್ಯೆ ಐದು ಅಂಕಿ ಇದ್ರೆ ಅದಕ್ಕೆ ಒಂಬತ್ತನ್ನ ಐದು ಸಾರಿ ಬರೀನಿ ಇದು ಚಿಕ್ಕ ಸಂಖ್ಯೆ ಇಲ್ಲಿ ವ್ಯತ್ಯಾಸ ಅಂದ್ರೆ ಅದಕ್ಕೆ ನಾವು ಮೈನಸ್ ಹಾಕಿನಿ ವ್ಯತ್ಯಾಸ ಅಂದ್ರೆ ಏನ್ ಮಾಡ್ಬೇಕು ಕಳಿಬೇಕು ಮೈನಸ್ ಅಂದ್ರೆ ಕಳಿಬೇಕಲ್ಲ ನೈನ್ ಮೈನಸ್ ನೈನ್ ಒಂಬತ್ತರ ಒಂಬತ್ತೂರು ಜೀರೋ ಇದು ಒಂಬತ್ತರ ಒಂಬತ್ತೂರು ಜೀರೋ ಒಂಬತ್ತರ ಒಂಬತ್ತೂರು ಜೀರೋ ಒಂಬತ್ತರ ಒಂಬತ್ತೂರು ಜೀರೋ ಒಂಬತ್ತರ ಒಂಬತ್ತೂರು ಜೀರೋ ಮತ್ತಿಲ್ಲಿ ಏನಿಲ್ಲಲ್ಲ ಒಂಬತ್ತಕ್ಕೆ ಒಂಬತ್ತು ಏನಿಲ್ಲ ಜೀರೋ ಕೊಡ್ಬೋ ಜೀರೋ ಕೊಟ್ಟರು ಏನಿಲ್ಲ ಏನಿಲ್ಲ ಅಂದ್ರೂ ಏನಿಲ್ಲ ಒಂಬತ್ತರ ಜೀರೋ ಹೋತಂದ್ರೆ ಒಂಬತ್ತು ಉತ್ತರ ಈ ಆಪ್ಷನ್ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಒಂಬತ್ತು ಲಕ್ಷ ಒಂಬತ್ತು ಲಕ್ಷ ಇದ್ರಾಗ ಆಪ್ಷನ್ ಆಗೈತೆ ನೋಡ್ರಿ ಸೇಮ್ ಇದ ಆನ್ಸರ್ ಇಲ್ಲಿರ್ಬೇಕು ಇದು ಅಂಕಾರ ಅಲ್ಲ ಎ ಬಿನೂ ಅಲ್ಲ ಯಾಕಂದ್ರೆ ಒಂದು ಬರಬಾರ್ದು ಒಂಬತ್ತು ಬರ್ಬೇಕು ಸ್ಟಾರ್ಟಿಂಗ್ ಒಂಬತ್ತು ಬಂದಿದ್ದು ಎರಡೇ ಆಪ್ಷನ್ ಅದು ಒಂಬತ್ತು ಬರಬೇಕು ಉಳಿಕೆ ಜೀರೋ ಬರಬೇಕು ಐದು ಸೊನ್ನೆ ಬಂದಿರಬೇಕು ಐದು ಸೊನ್ನೆ ಬಂದಿಲ್ಲ ಇದು ಅಲ್ಲ ನಾಲ್ಕನೇದು ರೈಟ್ ಆನ್ಸರ್ ಸಿಂಪಲ್ ಇದು ಓದ್ ಇವು ಮೂರು ಅಲ್ಲ ಇವು ಮೂರು ಯಾಕಲ್ಲ ಅಂದ್ರೆ ಇದು ನಾವು ಲೆಕ್ಕ ಮಾಡಿದಾಗ ಹಿಂಗೆ ಬಂದಿಲ್ಲ ಅದಕ್ಕೆ ಇದು ರೈಟ್ ಆನ್ಸರ್ ಇಷ್ಟು ಮಾಡಿದ್ರೆ ಒಂದು ಮಾರ್ಕ್ಸ್ ಇದು ಇನ್ನೂ ಸ್ಪೀಡ್ ಆಗ್ಬೇಕು ಒಂದು ಸೆಕೆಂಡೇ ಬಿಡಿಸ್ಬೇಕು ಇದನ್ನ ಡಿ ಆನ್ಸರ್ ನಿಮ್ಮ ಒಂದು ಓ ಎಮ್ ಆರ್ ಶೀಟ್ ಇರ್ತೈತಿ ಓ ಎಮ್ ಆರ್ ಶೀಟ್ ಇದು ಪ್ರಶ್ನೆ ಪತ್ರಿಕೆ ಬೇರೆ ಕ್ವಶನ್ ಪೇಪರ್ ಕ್ವಶನ್ ಪೇಪರ್ ಈ ರೀತಿ ಸಪರೇಟ್ ಇರ್ತೈತಿ ಕ್ವಶನ್ ಇಲ್ಲ ಐತದ ಐದು ಅತಿ ದೊಡ್ಡ ಆರು ಅಂಕಿ ಅಂತ ಐತಿ ಇದು ಎರಡು ಸಾವಿರದ ಹತ್ತೊಂಬತ್ತರ ಇಪ್ಪತ್ತು ಜನವರಿ ನವೋದಯ ಇದೆ ಕ್ವಶನ್ ಪೇಪರು ನಿಮ್ಗೆ ನಾನು ಡೌನ್ಲೋಡ್ ಮಾಡೋಕೆ ಹೇಳ್ತೀನಿ ಇಲ್ಲೇ ಐತಿ ಅದನ್ನು ಸಿ ಕ್ಯಾಮ್ರಾಗೆ ಸ್ವಲ್ಪ ಸರಿಯಾಗಿ ಕಾಣುವಲ್ದು ಬ್ಲರ್ ಬಲ್ ಬ್ಲರ್ ಬರಾಕಿರ್ತೈತಿ ಅದನ್ನು ಬೇಕಾ ಕಳಿಸ್ತೀನಿ ನಿಮ್ದು ಓ ಎಮ್ ಆರ್ ಶೀಟ್ ಒಳಗೆ ಒಂದೇ ಪ್ರಶ್ನೆ ಅಂತ ಇತ್ತಂತೀವೋ ಒಂದೇ ಕ್ವಶನ್ಸ್ ಇದಕ್ಕೆ ಎ ಬಿ ಸಿ ಡಿ ಇಲ್ಲಿ ಉತ್ತರ ಇದು ಕ್ವಶನ್ ನಂಬರ್ ಒನ್ ಇಲ್ಲಿ ಆನ್ಸರ್ ಇದು ಎ ಬಿ ಸಿ ಡಿ ಅಂತಿತ್ತು ಇದ್ರಾಗ ಸರಿಯಾದ ಉತ್ತರ ಯಾವ್ದಂತ ಗೊತ್ತಾಗ್ತದೆ ನಿನಗೆ ಡಿ ಅಂತ ಗೊತ್ತಾಗ್ತದೆ ಇಲ್ಲಿ ಒಂದೇ ಕ್ವಶನ್ ಕ್ವಶನ್ ನಂಬರ್ ಒನ್ ಕ್ವಶನ್ ನಂಬರ್ ಒನ್ ಸರಿಯಾದ ಉತ್ತರ ಡಿ ಅಂದ್ರೆ ಇಲ್ಲಿ ಎ ಬಿ ಸಿ ಡಿ ಅಂತ ಐತಿ ಡಿ ಉತ್ತರ ಆದ್ರಿಂದ ಡಿ ಎಷ್ಟೇ ನೋಡ್ಬೇಕು ನಾನು ಉಳಿಕದ ಸಂಬಂಧ ಇಲ್ಲ ಡಿ ಏ ಮಾಡ್ಬೇಕು ನನ್ನ ಪೆನ್ ತಗೊಂಡು ಹಿಂಗಿಟ್ಟು ಸೇಡ್ ಮಾಡ್ಬೇಕು ತಿದ್ದಬೇಕು ಕರೆಕ್ಟ್ ಆಗಿ ತಿದ್ದಬೇಕು ಇದ್ರೆ ಅರ್ಧ ಮರ್ಧ ಇಲ್ಲ ಪೂರ್ಣವಾಗಿ ತಿದ್ದಬೇಕು ಇಷ್ಟು ಕರೆಕ್ಟ್ ಆಗಿ ಮಾಡಿದ್ರೆ ಒಂದು ಮಾರ್ಕ್ಸ್ ಬರ್ತೈತಿ ಯಾರು ಕಾಪಿ ಮಾಡಂಗಿಲ್ಲ ಇರಲಿಲ್ಲ ಸ್ವಂತ ಬಿಡಿಸ್ಬೋದು ಒಂದು ಮಾರ್ಕ್ಸ್ ಇದು ಕ್ವಶನ್ಸ್ ಇದು ಎಕ್ಸಾಮ್ನಾಗ ಬಂದಿದ್ದ ಇದು ವ್ಯತ್ಯಾಸ ನಿನ್ನ ಮೊತ್ತ ಅಂದಿದ್ದೆ ನಾನು ಮೊತ್ತ ಅಂದ್ರೆ ಕೂಡಿಸ್ಬೇಕು ವ್ಯತ್ಯಾಸ ಅಂದ್ರೆ ಕಳಿಬೇಕು ಇದು ಅರ್ಥ ಆತಲ್ಲ ಸೊ ಇದ್ರ ಮ್ಯಾಗ ನೀವು ಮನೆಯಾಗ ಇಲ್ಲಿ ಚೇಂಜ್ ಮಾಡ್ಕೋರಿ ನಂಬರ್ ಸಿಕ್ಸ್ ಹೋಗಿ ಫೈವ್ ಮಾಡ್ಕೋರಿ ಇಲ್ಲಿ ಫೈವ್ ಹೋಗಿ ಫೋರ್ ಮಾಡ್ಕೋರಿ ಸೆವೆನ್ ಮಾಡ್ಕೋರಿ ಇಲ್ಲಿ ಏಟ್ ಮಾಡ್ಕೋರಿ ನಂಬರ್ ಚೇಂಜ್ ಮಾಡ್ಕೋರಿ ಲೆಕ್ಕ ಬಿಡಿಸ್ಕೋರಿ ಇಲ್ಲಿ ವ್ಯತ್ಯಾಸ ಇದ್ದಲ್ಲಿ ಇನ್ನೂ ಮೊತ್ತ ಅಂತ ಹಾಕೋರಿ ಇದ ಒಂದ್ ವೇಳೆ ಮೊತ್ತ ಏನು ಅಂತಿತ್ತಪ್ಪ ಮೊತ್ತ ಏನು ನಂಬರ್ ಹಿಂಗೆ ಸೇಮ್ ಇರ್ತಾವ ಅತಿ ದೊಡ್ಡ ಆರು ಅಂಕಿಯ ಸಂಖ್ಯೆ ಹಾ ದೊಡ್ಡದು ದೊಡ್ಡದಂದ ಕೂಡ ನಾವು ಒಂಬತ್ತು ಬರೀಬೇಕು ಎಷ್ಟು ಅಂಕಿ ತಂದ್ರೆ ಆರು ಅಂಕಿ ತಂದ್ರೆ ಅದಕ್ಕೆ ಒಂಬತ್ತು ನಾಲ್ಕು ಸರಿ ಬರೀಬೇಕು ಚಿಕ್ಕ ಸ ಇಲ್ಲಿ ದೊಡ್ಡದೈತಿ ಮತ್ತು ದೊಡ್ಡದ ಐದು ಅಂಕಿದ ಐತಿ ಅದಕ್ಕೆ ದೊಡ್ಡದಂದ್ರೆ ಒಂಬತ್ತು ಐದು ಅಂಕಿ ಇರ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಆದ್ರೆ ಇದು ಮರಿ ಮುಂದೆ ಬಿಡಿಸ್ತಾನ ಕರೆಕ್ಟ್ ಆಗಿರ್ಬೇಕು ಬಿಡಿಸ್ತಾನಕ್ಕೆ ಯಾವಾಗಲೂ ಬಿಟ್ಟು ಹೋಗ್ಬಾರ್ದು ಇಲ್ಲಿ ಇಂಥ ಬರ್ಕೊಂಡು ಇಲ್ಲಿ ಜೀರೋ ಕೊಡಂಗಿಲ್ಲ ಬಿಡಿಸ್ತಾನ ಯಾವಾಗಲೂ ಒಂದು ಸಂಖ್ಯೆ ಒಳಗೆ ಆ ನಂಬರ್ ಇರಬೇಕು ಅಂದ್ರೆ ಕೂಡಿಸೋದು ಕಲಿಲಾಕ ವಟ ತಪ್ಪಾಗಿಲ್ಲ ಕರೆಕ್ಟ್ ಆಗಿ ಬರ್ತೈತಿ ಇಷ್ಟು ಮಾಡಿದ್ರೆ ಉತ್ತರ ಇಷ್ಟು ಬರ್ತೈತಿ ನೀವು ಇಲ್ಲಿ ಹಚ್ಕೊಂಡ್ರೆ ಒಂಬತ್ತು ಬಿಡಿಸ್ತಾನಕ್ಕೆ ಬರ್ತದೆ ಒಂದೇ ಆಪ್ಷನ್ ಆದಾಯ್ತಾನೆ ಭಾಳ ಮಂದಿ ಅದನ್ನ ಹಾಕ್ಬಿಡ್ತಾರೆ ಅದಕ್ಕೆ ತಪ್ಪಾಗತ್ತ ಕರೆಕ್ಟ್ ಆಗಿ ಬಿಡಿಸ್ಕೋಬೇಕು ಇಲ್ಲಿ ಮೊತ್ತ ಕೇಳಾನೆ ಅಗಲ ವ್ಯತ್ಯಾಸ ಇತ್ತು ಅಗಲ ಕ್ವಶನ್ ಈಗ ಮೊತ್ತ ಅಂತಿದ್ ಮೊತ್ತ ಅಂದ್ರೆ ಇಲ್ಲಿ ಮೈನಸ್ ಹೋಗಿ ಪ್ಲಸ್ ಆಗುತ್ತೆ ಅಷ್ಟೇ ಮೊತ್ತ ಅಂದ್ರೆ ಕೂಡಿಸ್ಬೇಕು ವ್ಯತ್ಯಾಸ ಅಂದ್ರೆ ಕಳಿಬೇಕು ಕೂಡಿಸ್ಬೇಕಿದ್ನಷ್ಟೇ
ಬಿಡಿಸ್ತಾನ ಕೇಳಿ ಬಿಡಿಸ್ತಾನ ಇದು ದೊಡ್ಡ ಸಂಖ್ಯೆ ಇದು ದೊಡ್ಡ ಸಂಖ್ಯೆ ಇದು ಆರು ಅಂಕಿದ ದೊಡ್ಡ ಸಂಖ್ಯೆ ಇದು ಐದು ಅಂಕಿದ ದೊಡ್ಡ ಸಂಖ್ಯೆ ಮೊತ್ತ ಅಂದ್ರೆ ನಾ ಅದಕ್ಕೆ ಇಲ್ಲಿ ಚಿಹ್ನೆ ಪ್ಲಸ್ ಆದ ಅಡಿಷನ್ ಮಾಡ್ಕೋಬೇಕು ನೈನ್ ಪ್ಲಸ್ ನೈನ್ ಏಯ್ಟೀನ್ ಹದಿನೆಂಟು ಹದಿನೆಂಟು ಕೈ ಎಂಟು ಒನ್ ಕ್ಯಾರಿ ಮತ್ತು ಒಂಬತ್ತು ಒಂಬತ್ತು ಹದಿನೆಂಟು ಹದಿನೆಂಟು ಒಂದು ಹತ್ತೊಂಬತ್ತು ನೈನ್ಟೀನ್ ನೈನ್ಟೀನ್ಕ್ಕೆ ನೈನ್ ಮತ್ತು ಒಂದು ಕ್ಯಾರಿ ಒಂಬತ್ತೊಂಬತ್ತು ಹದಿನೆಂಟು ಒಂದು ಹತ್ತೊಂಬತ್ತು ಒಂಬತ್ತೊಂಬತ್ತು ಹದಿನೆಂಟು ಒಂದು ಹತ್ತೊಂಬತ್ತು ಒನ್ ಕ್ಯಾರಿ ಹದಿನೆಂಟು ಹತ್ತೊಂಬತ್ತು ಒನ್ ಕ್ಯಾರಿ ನೈನ್ ಪ್ಲಸ್ ಒನ್ ಟೆನ್ ಬಿಡಿ ಹತ್ತು ನೂರು ಒನ್ ಸ್ಟ್ಯಾಂಡ್ಸ್ ಹಂಡ್ರೆಡ್ ತೌಸಂಡ್ ಟೆನ್ ತೌಸಂಡ್ ಲ್ಯಾಕ್ ಟೆನ್ ಹತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ಇದ್ರಾಗಿಲ್ಲ ಈ ಕ್ವಶನ್ ಬೇರೆ ಇದ ವ್ಯತ್ಯಾಸ ಇತ್ತು ಮೊತ್ತ ಅಂತ ಹಚ್ಕೊಂಡೆ ಮೊತ್ತ ಅಂದ್ರೆ ಅದ ನಂಬರ್ ಇರ್ತಾವ ಸೇಮ್ ಪ್ಲಸ್ ಮಾಡ್ಕೋಬೇಕು ಇದು ಅರ್ಥ ಅಲ್ಲಿ ಕಂಡ್ರೆ ಹೊಳ್ಳಿ ನನಗೆ ಕೇಳ್ಬೇಕು ಇನ್ನೊಮ್ಮೆ ಹೇಳಿದ್ರೆ ಇನ್ನೊಮ್ಮೆ ಹೇಳ್ತೀನಿ ಅಥವಾ ನಿಮ್ಮ ಅಲ್ಲಿ ಪಾಸ್ ಮಾಡ್ರಿ ಪಾಸ್ ಮಾಡಿ ಇಲ್ಲಿ ಯಾರು ಪ್ಲಸ್ ಆಗ್ಯಾರ ಇಲ್ಲಿ ಏನು ಚೇಂಜ್ ಆಗಿತ್ತು ಇಲ್ಲಿ ಮೊತ್ತ ಇತ್ತು ಆಗ ಅಲ್ಲಿ ವ್ಯತ್ಯಾಸ ಇತ್ತು ಬದಲಾಗಿತ್ತು ಅದು ಪ್ಲಸ್ ಆಗಿತ್ತು ಉತ್ತರ ಕೂಡ ಚೇಂಜ್ ಆಗುತ್ತೆ ನಮ್ಮ ಓ ಎಮ್ ಆರ್ಸ್ನವ್ರಿಗೆ ಈ ರೀತಿ ತುಂಬಬೇಕು ಇದು ಹೋದ ವರ್ಷ ಕ್ವಶನ್ ಪೇಪರ್ನೇ ಬಂದಿದ್ದು ಅಂಕಿ ಮತ್ತು ಸಂಖ್ಯೆಗಳ ಮೇಲೆ ಅದಕ್ಕೆ ಆ ಪಾಠ ಹೇಳ್ತಿರ್ತೀವಿ ಈಸಿ ಆಯ್ತಂದು ಬಿಡಂಗಿಲ್ಲ ಈಸಿ ಇದ್ರು ನನಗೆ ಒಂದು ಮಾರ್ಕ್ಸ್ ತೊಗೋಬೇಕಲ್ಲ ಒಂದು ಮಾರ್ಕ್ಸ್ ಬೇಕಂದ್ರೆ ಕರೆಕ್ಟಾಗಿ ಕಲಿಬೇಕು ತಾನು ಇದು ಅರ್ಥ ಆಗೈತಲ್ಲ ಇದ್ರ ಮ್ಯಾಗ ಕ್ವಶನ್ಸ್ ಅದಾವ ಸಿಂಪ್ಲಿಸಿಟಿ ಒಳಗೆ ಅವನ್ನೆಲ್ಲ ಬಿಡಿಸ್ರಿ ಓಕೆ ಇದ್ರ ಮ್ಯಾಗ ಇನ್ನೊಂದು ಕ್ವಶನ್ ಪೇಪರ್ನೇ ಬಂದಿತ್ತು ಅದೊಂದು ಕ್ವಶನ್ ಬಿಡಿಸ್ತೀನಿ ನಿಮ್ಮ ಹೋಮ್ವರ್ಕ್ ಏನು ಗೊತ್ತೈತಿಲ್ಲ ಕ್ವಶನ್ ನಂಬರ್ ಒನ್ ಹಾಕಿರ್ತೀರಲ್ಲ ಈಗ ನೋಡಿ ಮೊತ್ತ ವ್ಯತ್ಯಾಸ ಎರಡು ಮಾಡೀನಿ ನೀವು ಇಲ್ಲಿ ನಂಬರ್ ಚೇಂಜ್ ಮಾಡ್ಕೋಬೇಕು ನಂಬರ್ ಏನೇನು ಚೇಂಜ್ ಮಾಡ್ಕೋಬೇಕಂದ್ರೆ ಒಂದನೇದ್ದು ಆರು ಇದ್ದಲ್ಲೇ ಐದು ಲೆಕ್ಕ ಕೊಡ್ತೀನಿ ನೋಡಿ ಐದು ಲೆಕ್ಕ ಇದು ಒಂದನೇದು ಮುಗೀತು ಎರಡನೇದು ಏನು ಮಾಡಬೇಕು ಸೇಮ್ ಲೆಕ್ಕ ಇರ್ತೈತಿ ಸೇಮ್ ಲೆಕ್ಕ ಇರ್ತೈತಿ ಇಲ್ಲಿ ಆರು ಇದ್ದ ನೋಡಿ ಇದರಷ್ಟೇ ಚೇಂಜ್ ಮಾಡ್ಬೇಕು ಆರು ಇದ್ದಲ್ಲೇ ಐದು ಮಾಡ್ಬೇಕು ಇಲ್ಲಿ ಐದು ಇದ್ದಲ್ಲೇ ಮಾಡ್ಬೇಕು ನಾಲ್ಕು ಮಾಡ್ಬೇಕು ಅಷ್ಟೇ ಇವನು ಎರಡು ಮಾಡ್ಬೇಕು ಎರಡು ಅಂದ್ರೆ ಮೊತ್ತ ವ್ಯತ್ಯಾಸ ಅಂದ್ರೆ ಒಂದು ಮೊತ್ತ ಅಂತ ಹಚ್ಕೋಬೇಕು ಇನ್ನೊಂದು ಇಲ್ಲೇ ಇದಷ್ಟು ವ್ಯತ್ಯಾಸ ಅಂತ ಆಗತ್ತೆ ಮೊತ್ತ ಅಂದಲ್ಲಿ ಎರಡು ನಂಬರ್ ಇಲ್ಲಿ ಏನು ಕೊಟ್ಟಿರ್ತೀನಿ ಇಲ್ಲಿ ಬರ್ತೈತೆ ಐದು ಅಂಕಿ ದೊಡ್ಡ ಸಂಖ್ಯೆ ಬರ್ಕೋಬೇಕು ಮ್ಯಾಗ ನಾಲ್ಕು ಅಂಕಿ ದೊಡ್ಡ ಸಂಖ್ಯೆ ಬರ್ಕೋಬೇಕು ಮೊತ್ತ ಅಂದ್ರೆ ಕೂಡಿಸ್ಬೇಕು ಉತ್ತರ ಬರ್ತೈತಿ ಇದಕ್ಕೆ ಒಂದು ಚೌಕ್ ಬಾಕ್ಸ್ ಹಾಕಿ ಇಷ್ಟು ಮಾಡ್ಬೇಕು ಇದು ಆನ್ಸರ್ ನೆಕ್ಸ್ಟ್ ವ್ಯತ್ಯಾಸ ಅಂತ ಇರ್ಬೇಕು ಇದ ಐದು ಅಂಕಿ ದೊಡ್ಡ ಸಂಖ್ಯೆ ಬರ್ಕೋಬೇಕು ನಾಲ್ಕು ಅಂಕಿ ದೊಡ್ಡ ಸಂಖ್ಯೆ ಬರ್ಕೋಬೇಕು ವ್ಯತ್ಯಾಸ ಅಂತ ನೀವು ಹಚ್ಕೋಬೇಕು ಲೆಕ್ಕ ಹಚ್ಕೊಂಡು ವ್ಯತ್ಯಾಸ ಅಂದ್ರೆ ಇಲ್ಲಿ ಪ್ಲಸ್ ಚಿಹ್ನ ತೆಗಿಬೇಕು ಮೈನಸ್ ಹಚ್ಬೇಕು ಕಳಿಬೇಕು ಅದೊಂದು ಆನ್ಸರ್ ಬರ್ತೈತಿ ಅದೊಂದು ಆನ್ಸರ್ ಬರೆದು ಚೌಕ್ ಬಾಕ್ಸ್ ಹಾಕಿ ಈ ರೀತಿ ಬಿಡಿಸ್ಬೇಕು ನೀಟಾಗಿ ಇರ್ಬೇಕು ಇಷ್ಟು ಇದು ಎರಡನೇದ್ದು ಮೂರನೇದ್ದು ಏಳು ಅಂಕಿದ ನಾಲ್ಕು ಅಂಕಿ ಇರುತ್ತೆ ಇದು ಸೇಮ್ ಮೊತ್ತ ವ್ಯತ್ಯಾಸ ನೆಕ್ಸ್ಟ್ ನಾಲ್ಕನೇದ್ದು ಎಂಟು ಆರು ಐದು ಒಂಬತ್ತು ಏಳು ಇವನೇನು ಮಾಡ್ಬೇಕು ಗೊತ್ತೈತಲ್ಲ ಇವ್ನು ಇಲ್ಲಿ ತುಂಬ್ಕೊಂತ ಹೋಗ್ಬೇಕು ಇದನ್ನ ತೆಗಿಬೇಕು ಒಣ್ಣೆ ತೊಗೋಬೇಕು ಇದನ್ನ ತೆಗಿಬೇಕು ಎರಡನೇ ತೊಗೋಬೇಕು ಮೊತ್ತ ವ್ಯತ್ಯಾಸ ಎರಡು ಕಂಡು ಹಿಡ್ಕೊಂತ ಹೋಗ್ಬೇಕು ಇದು ಅರ್ಥ ಆಗೈತಲ್ಲ ಓಕೆ ಇದ್ರ ಮ್ಯಾಗ ಇದು ಹೋಮ್ವರ್ಕ್ ನಾಲ್ಕು ಲೆಕ್ಕ ಅದಾವು ಬಿಡಿಸ್ರಿ ಇವನ್ನ ಮೊತ್ತ ವ್ಯತ್ಯಾಸ ಅಂದ್ರೆ ಒಂದೊಂದು ಲೆಕ್ಕ ಎರಡೆರಡು ಹಾಕೋ ಎರಡೆರಡನ್ನು ಸರಿಯಾಗಿ ಬಿಡಿಸ್ರಿ ಅವನು ಹೋದ ವರ್ಷ ಕ್ವಶನ್ ಪೇಪರ್ನ ಇನ್ನೊಂದು ಲೆಕ್ಕ ಐತಿ ಸೇಮ್ ಲೆಕ್ಕ ಸ್ವಲ್ಪ ಚೇಂಜಸ್ ಐತಿ ಅದನ್ನ ಹೇಳ್ತೀನಿ ಅತಿ ದೊಡ್ಡ ಏಳು ಅಂಕಿಯ ಸಂಖ್ಯೆ ಮತ್ತು ಅತಿ ಚಿಕ್ಕ ನಾಲ್ಕು ಅಂಕಿಯ ಸಂಖ್ಯೆಯ ನಡುವಿನ ವ್ಯತ್ಯಾಸವೇನು Thank you.
ಆಪ್ಷನ್ ಎ ಬಿ ಸಿ ಡಿ ಸ್ವಲ್ಪ ಸ್ಟಾಪ್ ಮಾಡಿ ಕ್ವೆಶ್ಚನ್ ನೋಡ್ರಿ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ ಸ್ವಲ್ಪ ಚೇಂಜಸ್ ಐತಿ ಆಗಲೇ ಎರಡು ದೊಡ್ಡ ಸಂಖ್ಯೆನ ಬಂದಿದ್ದು ಈಗ ಒಂದು ದೊಡ್ಡದು ಒಂದು ಚಿಕ್ಕದೈತಿ ಅತಿ ದೊಡ್ಡ ಏಳು ಅಂಕಿಯ ಸಂಖ್ಯೆ ಮತ್ತು ಅತಿ ಚಿಕ್ಕ ಒಂದು ದೊಡ್ಡದು ಒಂದು ಸಣ್ಣದು ಅತಿ ಚಿಕ್ಕ ನಾಲ್ಕು ಅಂಕಿಯ ಸಂಖ್ಯೆಯ ನಡುವಿನ ವ್ಯತ್ಯಾಸ ಕ್ವೆಶ್ಚನ್ ಯಾರು ಸರಿ ಓದ್ಕೊರಿ ದೊಡ್ಡದು ಅಂತ ಕೇಳ ದೊಡ್ಡದಂದ್ರೆ ಒಂಬತ್ತು ಬರೀಬೇಕು ಫಸ್ಟ್ ಒಂಬತ್ತು ಬರೀಬೇಕು ಎಷ್ಟು ಅಂಕಿದ ಕೇಳ್ಯಾರ ಅವರು ಏಳು ಅಂಕಿದ ಕೇಳ್ಯಾರ ಅಂದ್ರೆ ಒಂಬತ್ತನ ಏಳು ಸರಿ ಬರೀಬೇಕು ಒಂಬತ್ತನ ಏಳು ಸರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದು ಮುಗೀತು ನೆಕ್ಸ್ಟ್ ಕಂಟಿನ್ಯೂ ಮತ್ತು ಅತಿ ಚಿಕ್ಕದು ಇಲ್ಲಿ ದೊಡ್ಡದಾಗೈತಿ ದೊಡ್ಡ ಅಂತಿತ್ತು ಅದಕ್ಕೆ ದೊಡ್ಡದಂದ್ರೆ ಒಂಬತ್ತು ಒಂಬತ್ತು ಬರ್ತೀವಿ ಚಿಕ್ಕದು ಅಂತಂದ್ರೆ ಒಂದು ಬರೀಬೇಕು ಎಷ್ಟು ಅಂಕಿದವ್ ಕೇಳ್ಯಾರು ನಾಲ್ಕು ಅಂಕಿ ಕೇಳ್ಯಾರ ನಾಲ್ಕು ಅಂಕಿ ಅಂತಂದ್ರೆ ಮೂರು ನಾಲ್ಕು ಬರ್ಬೇಕಲ್ಲ ಇಲ್ಲಿಂದ ಸ್ಟಾರ್ಟ್ ಫಸ್ಟ್ ಚಿಕ್ಕದ ಅಂದ್ಕೊಳ್ಳೆ ಒಂದು ಬರೀಬೇಕು ನಾಲ್ಕು ಅಂಕಿ ಒಂದು ಎರಡು ಮೂರು ನಾಲ್ಕು ಒಂದು ಬರೆದು ಬಿಟ್ಟಿವಿ ಇನ್ನು ಮೂರು ಅದಾವು ಏನ್ ಮಾಡ್ಬೇಕು ಜೀರೋ ಕೊಡ್ಬೇಕು ಎಷ್ಟು ಕೊಡ್ಬೇಕಂದ್ರೆ ನಾಲ್ಕು ಅಂಕಿ ಒಂದು ಬರ್ದೇವಿ ಇನ್ನು ಮೂರು ಜೀರೋ ಒಂದು ಎರಡು ಮೂರು ಇದು ಏಳು ಅಂಕಿಯ ದೊಡ್ಡದ ಬಿಗ್ಗೆಸ್ಟ್ ನಂಬರ್ ಇದೆ ಇದು ಸ್ಮಾಲೆಸ್ಟ್ ನಂಬರ್ ದೊಡ್ಡದ ಅಂದ್ಕೊಳ ಒಂಬತ್ತು ಸ್ಮಾಲೆಸ್ಟ್ ಬಿಗ್ಗೆಸ್ಟ್ ಗೊತ್ತಿರ್ಬೇಕು ಕನ್ಫ್ಯೂಸ್ ಮಾಡೋದಿಲ್ಲ ಚಿಕ್ಕದ ಅಂದ್ಕೊಳ ಒಂದು ಬರೀಬೇಕು ನಾಲ್ಕು ಅಂಕಿ ಕೇಳ್ಯಾರ ಅವರು ಒಂದು ಬರ್ದೇವಿ ಇನ್ನು ಮೂರು ಅಂಕಿ ಉಳ್ಕೊಂಡು ಮೂರು ಅಂಕಿ ಜೀರೋ ಕೊಡ್ಬೇಕು ಇದು ಏನು ಕೇಳ್ಯಾರ ಅವರು ಮತ್ತಿಷ್ಟು ಬರೆದ ಮ್ಯಾಗ ಇಷ್ಟು ನಿಮ್ಗೆ ಲೆಕ್ಕ ಮುಗಿದಿಲ್ಲ ನೆಕ್ಸ್ಟ್ ಇಲ್ಲಿ ವ್ಯತ್ಯಾಸ ಅಂದ್ರೆ ನೋಡು ವ್ಯತ್ಯಾಸ ಅಂದ್ರೆ ಏನು ಮಾಡ್ಬೇಕು ಮೈನಸ್ ಮಾಡ್ಕೋಬೇಕು ಸಬ್ಟ್ರಾಕ್ಷನ್ ಮಾಡ್ಕೋಬೇಕು ದೊಡ್ಡದು ಇದು ಡಿಜಿಟ್ ಜಾಸ್ತಿ ಇವದ ಅಂದ್ರೆ ಇದ ದೊಡ್ಡದು ಅಂಕಿಗಳು ಜಾಸ್ತಿ ಯಾರಿರ್ತಾವ ಅದ್ರ ಬೆಲೆ ಜಾಸ್ತಿ ಇರ್ತೈತಿ ಇದು ದೊಡ್ಡದು ಇದು ಸಣ್ಣದ ವ್ಯತ್ಯಾಸ ಅಂದ್ರೆ ಅದಕ್ಕೆ ಮೈನಸ್ ಇಲ್ಲಿ ಒಂದ್ ವೇಳೆ ಮೊತ್ತ ಅಂತ ಬಂದಿದ್ರೆ ಪ್ಲಸ್ ಚಿಹ್ನೆ ಹಾಕಿತ್ತು ಇಲ್ಲಿ ವ್ಯತ್ಯಾಸ ಬಂದಿತ್ತು ಅದಕ್ಕೆ ಮೈನಸ್ ಮೈನಸ್ ಅಂದ್ರೆ ಕಳಿಬೇಕು ಒಂಬತ್ತರಾಗ ಜೀರೋ ತೆಗಿ ಒಂಬತ್ತು ನೈನ್ ಮೈನಸ್ ಜೀರೋ ಇದು ಕೊಟ್ಟು ನೈನ್ ಒಂಬತ್ತು ಒಂಬತ್ತರ ಜೀರೋ ಹೋದ್ರೆ ಒಂಬತ್ತ ಒಂಬತ್ತರಾಗ ಬಂದು ಹೋದ್ರಿ ಎಂಟು ನೈನ್ ಇಸ್ ಕೊಟ್ಟು ನೈನ್ ಏನೂ ಇಲ್ಲ ನೀವು ಡೈರೆಕ್ಟ್ ಟೈಮ್ಗೆ ತಗಸ್ಬೇಕು ಆಸ್ ಇಟ್ ಈಸ್ ಒಂಬತ್ತಕ್ಕೆ ಒಂಬತ್ತು ಇದು ಒಂಬತ್ತು ಇದು ಒಂಬತ್ತು ಉತ್ತರ ಇದು ಅಷ್ಟು ಒಂಬತ್ತು ನಡ್ಬರ್ಕ್ ಎಂಟು ಇರ್ತೈತಿ ಓದಂದ್ರೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ತೊಂಬತ್ತೊಂಬತ್ತು ಲಕ್ಷ ತೊಂಬತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆಪ್ಷನ್ ಇಲ್ಲ ಟಿ ರೈಟ್ ಆನ್ಸರ್ ಇವೆಲ್ಲ ಕ್ವಶನ್ ಪೇಪರ್ ಬಂದಿದ್ದು ಎಷ್ಟು ಸಿಂಪಲ್ ಐತೆ ಭಾಳ ಸರಳ ಇದೆ ಎಲ್ಲರೂ ಬಿಡಿಸ್ಬೋದು ಇದನ್ನ ಏನು ಮಾಡ್ಬೇಕು ನೀವು ಚೇಂಜ್ ಮಾಡಿ ಇದು ಅರ್ಥ ಆತಲ್ಲ ನೀಟಾಗಿ ಬಿಡಿಸ್ಕೋರಿ ಏನಾಗಿಲ್ಲ ಪೆನ್ ತೋರಿ ಒಂದು ಹಳಿ ತೋರಿ ಮತ್ತು ಇದು ಕ್ವಶನ್ ನೀಟಾಗಿ ಬರ್ಕೋರಿ ಆಪ್ಷನ್ ಹಾಕೋರಿ ನಾಲ್ಕು ಆಪ್ಷನ್ ನೀವು ಬಿಡಿಸ್ರಿ ನೀವು ವ್ಯತ್ಯಾಸ ಹೋಗಿ ಮೊತ್ತ ಅಂತ ಹಾಕೋರಿ ಇನ್ನೊಂದು ಆನ್ಸರ್ ಬರುತ್ತೆ ಆ ಆನ್ಸರ್ ಚೌಕ್ ಬಾಕ್ಸ್ ಹಾಕಿ ಅದನ್ನು ಬರೀ ಎರಡೇ ಲೆಕ್ಕ ಮಾಡಿರಿ ಮತ್ತೆ ಇಲ್ಲಿ ನಂಬರ್ ಚೇಂಜ್ ಮಾಡಿರಿ ಅದಲ್ಲ ನಂಬರ್ ಕೊಟ್ಟಿನಿ ನೋಡು ಅದ ನಂಬರ್ ಇಲ್ಲಿ ಅಪ್ಲೈ ಮಾಡ್ಕೊಡಿ ಇದನ್ನ ತೆಗಿಬೇಕು ಆ ನಂಬರ್ ಹಾಕ್ಬೇಕು ಈ ನಂಬರ್ ತೆಗಿಬೇಕು ಇನ್ನೊಂದು ನಂಬರ್ ಹಾಕ್ಬೇಕು ಇಷ್ಟು ಮಾಡ್ಕೊಂತವ್ರಿ ಇದ್ರಾಗ ಒಂದು ಐದು ಲೆಕ್ಕ ಹಾಕೋ ಇದ್ರಾಗ ಐದು ಅದ್ರಾಗ ಐದು ಹತ್ತು ಲೆಕ್ಕ ಹಾಕೋ ಮತ್ತೆ ವ್ಯತ್ಯಾಸ ಮೊತ್ತ ಎರಡೆರಡು ಬರ್ತಾವೆ ವ್ಯತ್ಯಾಸನೂ ಮಾಡಿರಿ ಮೊತ್ತನೂ ಮಾಡಿರಿ ಇದ್ರ ಮ್ಯಾಲೆ ಏನು ಸಿಂಪಲ್ ಇರ್ತೈತಿ ಡಿಕ್ಲೇರ್ ಆಗುತ್ತೆ ಸೊ ಡೌಟ್ ಇತ್ತಂದ್ರೆ ನನಗೆ ವಾಟ್ಸಪ್ನಾಗ ಮೆಸೇಜ್ ಮಾಡಿರಿ ಅಲ್ಲೇ ಯೂಟ್ಯೂಬ್ನಾಗೂ ಒಂದು ಕಮೆಂಟ್ ಮಾಡಿರಿ ಇದು ಅರ್ಥ ಆಗೈತಲ್ಲ ಇಲ್ಲಿ ಕನ್ಫ್ಯೂಷನ್ ದೊಡ್ಡದು ಮತ್ತು ಚಿಕ್ಕದು ಬಂದಿತ್ತು ಚಿಕ್ಕದ ಅಂದ್ಕೊಳ್ಳೆ ಒಂದು ಬರೀಬೇಕು ಎಷ್ಟು ಅಂಕಿ ಅದ ಅಂದ್ರೆ ಅವರು ನಾಲ್ಕು ಅಂಕಿ ಅಂದ್ರೆ ಅದಕ್ಕೆ ನಾಲ್ಕು ಡಿಜಿಟ್ ಇರಬೇಕು ಒಂದು ಆಲ್ರೆಡಿ ಬಂದಿತ್ತು ಇನ್ನು ಮೂರು ರಿಮೈನಿಂಗ್ ಅದಾವೆ ಮೂರು ಜೀರೋ ಕೊಡ್ಬೇಕು ಒನ್ ಟೂ ತ್ರೀ ಅವಾಗ ನಾಲ್ಕು ಡಿಜಿಟ್ ಆಗುತ್ತೆ ಒನ್ ಟೂ ತ್ರೀ ಫೋರ್ ಒಂದು ಯಾಕೆ ಬರ್ದೀವಿ ಅಂದ್ರೆ ಸ್ಮಾಲೆಸ್ಟ್ ನಂಬರ್ ಚಿಕ್ಕದ ಅಂದ್ಕೊಳ್ಳಾರ ಅದಕ್ಕೆ ಒಂದು ಬರ್ದೀವಿ ವಾಯ್ಸ್ ಏನಾದರೂ ಬ್ರೇಕ್ ಆಗತ್ತಿತ್ತು ಧ್ವನಿ ಸರಿಯಾಗಿ ಕೇಳ್ತಿಲ್ಲ ಅಂದ್ರೆ ಹೇಳ್ಬೇಕು
ಧ್ವನಿ ಕೇಳಂಗಿಲ್ಲರಿ ಅಂತಂದ್ರೆ ನಾವು ಮತ್ತೆ ಇನ್ನೊಂದು ಸ್ವಲ್ಪ ಅದಕ್ಕೆ ಕರೆಕ್ಷನ್ ಮಾಡ್ಕೊತೀವಿ. ಇನ್ನೊಂದು ಸ್ವಲ್ಪ ದಿನ ಸ್ವಲ್ಪ ವಿಡಿಯೋ ಬ್ಲರ್ ಬರತೈತಿ ಅಂದ್ರೆ ಸ್ವಲ್ಪ ಕ್ಲಿಯರ್ ಅಷ್ಟೊಂದಿಲ್ಲ. ಇದು ಲ್ಯಾಪ್ಟಾಪ್ ನಾವು ಮಾಡತ್ತೀವಿ, ನೀವು ಮೊಬೈಲ್ ಮಾಡ್ತೀವಿ ಸ್ವಲ್ಪ ಕ್ಲಿಯರ್ ಬಂದಿತ್ತು. ಮತ್ತೆ ಅದಕ್ಕೆ ಇನ್ನೊಂದು ರೆಸ್ಟ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ಟೆಕ್ನಿಕಲ್ ಆಗಿ ಸ್ವಲ್ಪ ನೀಟಾಗಿ ಮಾಡ್ಕೊತೀವಿ. ಇದ್ರ ಮ್ಯಾಗೆ ಏನೋ ಡೌಟ್ ಇದ್ರು ನನಗೆ ಮೆಸೇಜ್ ಮಾಡಿ. ಡೌಟ್ ಆ ಸರ್ ಏನು ಬರೋಂಗಿಲ್ಲ, ಹಳೆ ವಿದ್ಯಾರ್ಥಿಗಳನ್ನೆಲ್ಲ ತಿಳ್ಕೊಂಡಿರಿ. ಆದ್ರೆ ಮರಿಬೇಡ್ರಿ, ಮತ್ತೆ ರಿಪೀಟೆಡ್ ಮಾಡ್ಕೊಂಡು ಅವ್ರು ಇದ್ರ ಮ್ಯಾಗ ಒಂದು 5-5 ಹತ್ತದ ಲೆಕ್ಕ ಬಿಡಿಸ್ಕೊಂಡು ಅವ್ರು ಮತ್ತೆ ಪ್ರಾಕ್ಟೀಸ್ ಆಗುತ್ತೆ. ಇದು ಅರ್ಥ ಆತಲ್ಲ? ಓಕೆ, ಇದ್ರ ಮ್ಯಾಗ ಇನ್ನೊಂದು ಸ್ವಲ್ಪ ಐತಿ, ಅವನ್ ಸ್ವಲ್ಪ ಹೇಳ್ಬಿಡ್ತೀನಿ. ಏನು ಭಾಳ ಸಿಂಪಲ್ ಇರ್ತೈತಿ. ಇಲ್ಲಿ ಅಂಕಿಗಳನ್ನು ಕೊಟ್ಟಿರ್ತಾರೆ, ಒಂದು 4-5 ಡಿಜಿಟ್ಸ್ ಕೊಟ್ಟಿರ್ತಾರೆ. ಯೂಸಿಂಗ್ ದಿಸ್ ಡಿಜಿಟ್ಸ್ ಫೈಂಡ್ ದ ಬಿಗ್ಗೆಸ್ಟ್ ನಂಬರ್ ಆ್ಯಂಡ್ ಸ್ಮಾಲೆಸ್ಟ್ ನಂಬರ್ ಅಂತ ಕೇಳ್ತಾರೆ. ಅಥವಾ ಸಮ್ ಆಫ್ ಟೂ ನಂಬರ್ಸ್ ಅಂತ ಕೇಳ್ತಾರೆ, ಅಂದರೆ ಎರಡು ಸಂಖ್ಯೆಗಳ ಮೊತ್ತ ಏನು ವ್ಯತ್ಯಾಸ ಕೇಳ್ತಾರೆ. ಇದು ಭಾಳ ಈಸಿ ಇರ್ತೈತಿ, ಅದು ಸ್ವಲ್ಪ ತಿಳ್ಕೊಬೇಕು ಅಷ್ಟೇ, ಕಲ್ತೀರಿ. ಇನ್ನೊಂದು ಸಾರಿ ಮಾತ್ರ ಹಿಂಗೆ ಡಿಜಿಟ್ ಕೊಟ್ಟಿರ್ತಾರೆ, 04135 04135. ಈ ಅಂಕಿಗಳನ್ನು ಬಳಸಿಕೊಂಡು ದೊಡ್ಡ ಮತ್ತು ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಕೊಟ್ಟಿರುವ ಅಂಕಿಗಳನ್ನು ಬಳಸ್ಕೊಂಡು ದೊಡ್ಡದು ಮತ್ತು ಚಿಕ್ಕ ಸಂಖ್ಯೆಗಳನ್ನ ಯಾವ ರೀತಿ ಯೂಸ್ ಮಾಡ್ಕೊಂಡು ಬರೀಬೇಕು ಅಂತ ಹೇಳಿದ್ದೆ ಅಷ್ಟ. ಭಾಳ ಸಿಂಪಲ್ ಇರ್ತೈತಿ. ಇವು ಡಿಜಿಟ್ಸ್ ಇರ್ತಾವಲ್ಲ, ಇವನ್ನಷ್ಟು ನೋಡಿ ಮತ್ತೆ ಯಾವ ನಂಬರ್ ಅಂಕಿಗಳನ್ನ ಬಳಸ್ಕೋಬಾರ್ದ. ಇಲ್ಲಿ ಕೊಟ್ಟಂತ ಡಿಜಿಟ್ನಷ್ಟೇ ಯೂಸ್ ಮಾಡ್ಕೋಬೇಕು. ಯೂಸ್ ಮಾಡಿಕೊಂಡು ದೊಡ್ಡ ಕಂಡುಹಿಡಿಬೇಕು. ದೊಡ್ಡದಂತ ಫಸ್ಟ್ ದೊಡ್ಡ ನಂಬರ್ ಅಂಕಿನ ಬರ್ಕೊಂಡು ಹೋಗ್ಬೇಕು. ಒಂದು ವೇಳೆ ಆ ಕೊಟ್ಟಂತ ಅಂಕಿಗಳು 0 ಇತ್ತಂದ್ರೆ ದೊಡ್ಡದು ಬರೀಬೇಕಾದ್ರೆ 0 ಲಾಸ್ಟ್ ಇರ್ಬೇಕು, ಚಿಕ್ಕದು ಬರೀಬೇಕಂದ್ರೆ 0 ಎರಡನೇ ಸ್ಥಾನ ಆಗಿರ್ಬೇಕು, ಸೆಕೆಂಡ್ ಪ್ಲೇಸ್. ಇಲ್ಲಿ ನೋಡ್ರಿ, ಇವು ಕೊಟ್ಟಂತ ಅಂಕಿಗಳು ಯಾವುದು? 04135. ಇವು ಕೊಟ್ಟಿರುವ ಅಂಕಿಗಳು 04135. ನಮಗೆ ದೊಡ್ಡದು ಬೇಕಲ್ಲ, ಇವನ್ನಷ್ಟೇ ಯೂಸ್ ಮಾಡ್ಕೋಬೇಕು. ಇವನ್ ಬಿಟ್ಟು ಬೇರೆ ನಂಬರ್ಸ್ ಬರಂಗಿಲ್ಲ, ದೊಡ್ಡದು ಬೇಕಲ್ಲ. ದೊಡ್ಡ ಸಂಖ್ಯೆ ದೊಡ್ಡದು ಬರೀಬೇಕಂದ್ರೆ ಇದ್ರಾಗ ದೊಡ್ಡದು ಯಾವ್ದು ನೋಡು, 5 ದೊಡ್ಡದಲ್ಲ, 5 ಬರೀಬೇಕು. ಒಂದೇ 5 5 ಬಿಟ್ರೆ ನೆಕ್ಸ್ಟ್ ದೊಡ್ಡದು 4 4, ಬಿಟ್ರೆ 3 3, ಬಿಟ್ರೆ 1 0. ಇದು ದೊಡ್ಡದು. ಕೊಟ್ಟಂತ ಡಿಜಿಟ್ ಒಳಗ 0 ಇತ್ತಂದ್ರೆ ದೊಡ್ಡ ಸಂಖ್ಯೆ ಒಳಗ 0 ಯಾವಾಗಲೂ ಲಾಸ್ಟ್ ಪ್ಲೇಸ್ ಬರಬೇಕು, ಬಿಡಿಸ್ತಾನ ಬರ್ಬೇಕು ಲಾಸ್ಟ್ ಅಂತ. ಇದು ಬಿಡಿಸ್ತಾನ, ಇದು ದೊಡ್ಡದು. ದೊಡ್ಡದಂದ್ರೆ ಬಹಳ ಸಿಂಪಲ್, ಇದ್ರಾಗ ದೊಡ್ಡದ ಯಾವ್ದು ಅದನ್ನ ಬರೀಬೇಕು. ಒಂದ್ ವೇಳೆ 9 ಬಂದಿತ್ತು 9 ಬರಿ, 7 ಬಂದಿತ್ತು 7 ಬರಿ. ಇಲ್ಲಿ ಏನ್ ಕೊಟ್ಟಿರ್ತಾರ ಅವನ್ನಷ್ಟ ಯೂಸ್ ಮಾಡ್ಕೋಬೇಕು. ಕೊಟ್ಟಿರುವ ಅಂದ್ರೆ ಅವ್ರೇನು ನಮ್ಗೆ ಡೈರೆಕ್ಷನ್ ಕೊಟ್ಟಿರ್ತಾರ, ಸೂಚನೆ ಕೊಟ್ಟಿರ್ತಾರೆ, ಅವ್ರು ಯೂಸ್ ಮಾಡ್ಕೊಂಡು ಅಷ್ಟೇ ಬಳಸ್ಬೇಕು. ಇಲ್ಲಿ 0 ಐತಿ, 0 ಐತಿ, 4 1 3 5 ಐತಿ. ಇವನ್ನಷ್ಟೇ ಯೂಸ್ ಮಾಡ್ಬೇಕು. ಇವ್ ಬಿಟ್ಟು ಯಾವ ನಂಬರ್ ಬಂದವ್ರು ಇಲ್ಲಿ ಬಂದಿಲ್ಲ. 5 ದೊಡ್ಡದು, 5 ಆದ್ಮೇಲೆ ಅದಕ್ಕಿಂತ ಸಣ್ಣ 4 4ಕ್ಕಿಂತ ಸಣ್ಣದು 3 3 ಆದ್ಮೇಲೆ 1 1 ಆದ್ಮೇಲೆ 0. ಇದು ದೊಡ್ಡದು, ಮತ್ತೆ ಸಣ್ಣದು ಬರೀಬೇಕಲ್ಲ, ಚಿಕ್ಕದು. ಚಿಕ್ಕದು ಬರೀಬೇಕಂದ್ರೆ 0 ಯಾವಾಗ್ಲೂ ಸೆಕೆಂಡ್ ಪ್ಲೇಸ್ ನಾಗಿರ್ಬೇಕು. ಇದು ಇದು ಕೊನೆಯ ಸ್ಥಾನದಲ್ಲಿ 1ನೇ ಸ್ಥಾನ 2ನೇ ಸ್ಥಾನ 3 4 5 ಇಲ್ಲೇ ಫಸ್ಟ್. ಇದು ಇದು ಹೆಂಗೈತಿ, ಉಲ್ಟಾ ಬರ್ಬೇಕು. ಉಲ್ಟಾ ಬರ್ಬೇಕು, 0 ಮೊದಲು ಬರೋಂಗಿಲ್ಲ. ಮೊದಲು ಬರೆದ್ರೆ ಅದಕ್ಕೆ ವ್ಯಾಲ್ಯೂ ಸಿಗಂಗಿಲ್ಲಲ್ಲ. ಯಾವ್ದು ಅಂಕಿ ಬಾಜು ಇರ್ಬೇಕು, ಫಸ್ಟ್ 1 ಬರೀಬೇಕು. 1 ಇದ್ರ ಸಣ್ಣದ ಯಾವ್ದು 1, 0 ಅಲ್ಲ, 0 ಅದ್ರ ಬಾಜು ಬರೀಬೇಕು. 2ನೇ ಸ್ಥಾನದಾಗಿರ್ಬೇಕು. ಇಷ್ಟು ಬರದ ಮ್ಯಾಗ ಮತ್ತೆ ಉಲ್ಟಾ ಮಾಡ್ಕೊಂಡು ಹೋಗ್ಬೇಕು. 1 10 3 4 5 ಇದು ಚಿಕ್ಕದು. ಇದು ಅರ್ಥ ಆತಲ್ಲ? ದೊಡ್ಡದು ಬರೀಬೇಕಂದ್ರೆ ಇದು ಈಸಿ, ಇದ ಸ್ವಲ್ಪ ಕನ್ಫ್ಯೂಷನ್. 0 ಇದ್ದಾಗ 2ನೇ ಸ್ಥಾನ ಬರೀಬೇಕು,
ಒಂದ್ಕೋರಿ ಎರಡು ಜೀರೋ ಇಲ್ಲಿ ಎರಡು ಬರೀಬೇಕು ಇಲ್ಲಿ ಜೀರೋ ಬರೀಬೇಕು ಜೀರೋ ಇತ್ತಂದ್ರೆ ಎರಡನೇ ಸ್ಥಾನದಾಗ ಅದ್ರಾಗ ಅತಿ ಚಿಕ್ಕ ನಂಬರ್ ಅದು ಫಸ್ಟ್ ಬರ್ತದೆ ಉಳಿಕೆದ್ ಇದು ಒಂದನೇದ್ದು ಇಳಿಕೆ ಕ್ರಮ ಇಳ್ಕೊಂತ ಹೋಗ್ಬೇಕು ಸಣ್ಣದು ದೊಡ್ಡದಿರ್ತೈತಿ ಅದಾದ್ಮೇಲೆ ಸ್ವಲ್ಪ ಸಣ್ಣದು ಅದಾದ್ಮೇಲೆ ಅದಕ್ಕಿಂತ ಸಣ್ಣದು ಇದು ಹಂಗಲ್ಲ ಏರ್ಕೊಂತ ಹೋಗೋದು ಆದ್ರೆ ಎರಡನೇ ಸ್ಥಾನದಾಗ ಜೀರೋ ಇರ್ತೈತಿ ಎರಡು ಜೀರೋ ಇತ್ತ ಜೀರೋ ಬರೀಬೇಕು ಎರಡು ಆದ್ಮೇಲೆ ನೆಕ್ಸ್ಟ್ ಮೂರು ನಾಲ್ಕು ನಾಲ್ಕಿಲ್ಲ ಐದು ಹಂಗ ಏರ್ಕೊಂತ ಹೋಗೋದಿದೆ ಇದು ದೊಡ್ಡದು ಚಿಕ್ಕದು ಕಂಡಿಡಿದ್ ಗೊತ್ತಾಗಲ್ಲ ಇನ್ನೊಂದು ಸಿಂಪಲ್ ಇಲ್ಲಿ ಕೊಟ್ಟಿರುವ ಡಿಜಿಟ್ಸ್ ಏನದಾವು ಜೀರೋ ಐತಿ ಫೋರ್ ಒನ್ ತ್ರೀ ಫೈವ್ ನನಗೆ ಬಿಗ್ಗೆಸ್ಟ್ ನಂಬರ್ ದೊಡ್ಡ ಸಂಖ್ಯೆ ಬೇಕು ದೊಡ್ಡ ಸಂಖ್ಯೆ ಬೇಕಂದ್ರೆ ಇದ್ರಾಗ ದೊಡ್ಡದ ಅಂಕಿ ಐದು ಐದು ಬಿಟ್ಟರೆ ನಾಲ್ಕು ನಾಲ್ಕಾದ್ರೆ ಮೂರು ಒಂದು ಜೀರೋ ಇದು ಫಸ್ಟ್ ದೊಡ್ಡದು ಸ್ಮಾಲೆಸ್ಟ್ ಬಿಗ್ಗೆಸ್ಟ್ ಸ್ಮಾಲೆಸ್ಟ್ ದೊಡ್ಡದು ಅದಕ್ಕಿಂತ ಸ್ವಲ್ಪ ಚಿಕ್ಕದು ಚಿಕ್ಕದು ಚಿಕ್ಕ ಜೀರೋ ಇತ್ತು ಲಾಸ್ಟ್ ಬರಿಬೇಕು ಅದನ್ನ ಓಕೆ ಇದು ಬಿಗ್ಗೆಸ್ಟ್ ನಂಬರ್ ಇದು ದೊಡ್ಡ ಸಂಖ್ಯೆ ಆಯ್ತು ಈಗ ಚಿಕ್ಕದು ಬೇಕಲ್ಲ ಚಿಕ್ಕದು ಬೇಕು ಅಂತಂದ್ರೆ ಚಿಕ್ಕದು ಅಂತಂದ್ರೆ ಸ್ಮಾಲೆಸ್ಟ್ ನಂಬರ್ ಸ್ಮಾಲೆಸ್ಟ್ ನಂಬರ್ ಇತ್ತಂದ್ರೆ ಜೀರೋ ಏನಾದ್ರೂ ಇದ್ರಾಗ ಇತ್ತಂದ್ರೆ ಇದ್ರ ಕೆಳಗೆ ಎರಡನೇ ಸ್ಥಾನ ಜೀರೋ ಬರೋದು ನಾವು ಪಡ್ಡತೆ ಜೀರೋ ಬರ್ದೀವಿ ರಿವರ್ಸ್ ಬರ್ಬೇಕು ರಿಟರ್ನ್ ಹಿಂದೆ ಜೀರೋ ಆದ್ಮೇಲೆ ಯಾವ್ದಕ್ಕೆ ಒಂದು ಇದು ಬರಬೇಕು ಒಂದು ಆದ್ಮೇಲೆ ಮೂರು ನಾಲ್ಕು ಐದು ಇಷ್ಟ ಸಿಂಪಲ್ ಇದ ಕ್ವಶನ್ ಕಂಟಿನ್ಯೂ ಸಂಖ್ಯೆಗಳ ಮೊತ್ತ ಏನು ಈಗಾಗಿನ ಕೂಡಿಸ್ಬೇಕು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಏನು ಕಳೀಬೇಕು ಇದು ಇಷ್ಟ ಅರ್ಥ ಆಗಲ್ಲ ಇದು ಅರ್ಥ ಆಗೈತೆ ಅಂದ್ರೆ ಇಲ್ಲಿ ಕ್ವಶನ್ಸ್ ಕೊಡ್ತೀನಿ ಅವ್ನು ಬರ್ಕೊಡ್ತೀನಿ ಕ್ವಶನ್ ಸೇಮ್ ಇರ್ತೈತಿ ಇದು ಒಂದನೇದ್ ಮುಗಿತು ಎರಡನೇದ್ ಅಂದ್ರೆ ಹಿಂಗೆ ಡಿಜಿಟ್ ಕೊಟ್ಟಿದ್ದೆ ನಾನು ನೀವು ಸಣ್ಣದು ಕನ್ನಡಿಬೇಕು ದೊಡ್ಡದು ಕನ್ನಡಿಬೇಕು ಒನ್ ಫೈವ್ ಜೀರೋ ಸೆವೆನ್ ಮೂರನೇದ್ ತ್ರೀ ಫೋರ್ ಏಟ್ ಫೋರ್ ಫೋರ್ ಒನ್ ನೈನ್ ಜೀರೋ ಐದನೇದ್ ಐದು ಮೂರು ಒಂದು ಏಳು ಜೀರೋ ಇಷ್ಟು ನಂಬರ್ ಬರ್ಕೋರಿ ಬರ್ಕೊಂಡು ಕ್ವಶನ್ಸ್ ಬರ್ತೈತಿ ಸಿಂಪಲ್ ದೊಡ್ಡದು ಮತ್ತು ಚಿಕ್ಕ ಸಂಖ್ಯೆಗಳು ಇವ್ರ ನಂಬರ್ ನೋಡಿ ಇವನಷ್ಟೇ ಇರ್ಬೇಕು ಮತ್ತೆ ಯಾರು ನಂಬರ್ ಬೇಡ ಈ ನಂಬರ್ ತೊಗೊಂಡು ದೊಡ್ಡದು ಸಣ್ಣದು ದೊಡ್ಡದು ಸಣ್ಣದು ಇಷ್ಟು ಲೆಕ್ಕ ಮಾಡಿ ಇದು ಅರ್ಥ ಆಗೈತಲ್ಲ ಅರ್ಥ ಅನ್ಕೊಂಡು ವಿಡಿಯೋ ನಿಂದಿಸಿ ನೋಡು ಸ್ಟಾಪ್ ಮಾಡೋದು ಹಿಂದೆ ಹೋಗ್ಬೇಕು ನೋಡ್ಬೇಕು ತಾನೇ ಅರ್ಥ ಆಗುತ್ತೆ ಆಮೇಲೆ ಇವ್ರು ನಾ ಹೆಂಗೆ ಬರ್ದಿದ್ದೆ ಅದು ಹಿಂದೆ ಬರ್ತೈತಲ್ಲ ಅದನ್ನ ನೋಡಿ ಮತ್ತೆ ಕಂಟಿನ್ಯೂ ಮಾಡಿದ್ರೆ ತಾನೇ ಅರ್ಥ ಆಗುತ್ತೆ ಓಕೆ ಇದು ಅರ್ಥ ಆತಲ್ಲ ಇದನ್ನ ಇವನ್ನೆಲ್ಲ ಬಿಡಿಸ್ಬೇಕು ಇವತ್ತು ಕುತ್ಕೊಂಡೆ ಸಿಂಪ್ಲಿಸಿಟಿ ಆಗಿ ಏನದ ಹಳೆ ಸ್ಟೂಡೆಂಟ್ಸ್ ಇದ್ರಲ್ಲ ಸಿಂಪ್ಲಿಸಿಟಿ ಆಗಿ ಇದ್ರ ಮ್ಯಾಗ ಏನದ ಅವ್ನು ಬಿಡ್ತು ಮತ್ತೆ ಇದ್ರ ಮ್ಯಾಗ ಮುಂದಿನ ಕ್ವಶನ್ ಮತ್ತೆ ನೆಕ್ಸ್ಟ್ ಕ್ವಶನ್ ಇದಕ್ಕೆ ಏನು ಬರ್ತದೆ ಹೇಳಿ ನೆಕ್ಸ್ಟ್ ಕ್ವಶನ್ ಏನಿಲ್ಲ ಇದೇ ಇರ್ತೈತಿ ಕೊಟ್ಟಿರುವ ಅಂಕಿಗಳನ್ನು ಬಳಸ್ಕೊಂಡು ದೊಡ್ಡದು ಮತ್ತು ಚಿಕ್ಕದು ಕಂಡಿಡ್ತೀವಿ ಅವುಗಳ ಮೊತ್ತ ಮತ್ತು ವ್ಯತ್ಯಾಸ ಅವನೇನು ಕಂಡಿಡಿದಿರ್ತೀವಿ ಅವನ್ನ ಆಡಿಷನ್ ಮಾಡ್ಕೋಬೇಕು ಮೊತ್ತ ಅಂತಿದ್ರೆ ವ್ಯತ್ಯಾಸ ಅಂತಿದ್ರೆ ಕಳೀಬೇಕು ಅಷ್ಟೇ ಸ್ವಲ್ಪ ಸ್ಪೀಡು ಇರ್ತೈತಿ ಸಿಂಪಲ್ ಆಗಿ ತಿಳಿಸಿರ್ತೀವಿ ಸ್ಪೀಡ್ ಆಗತ್ತಂದ್ರೆ ಹೇಳ್ಬೇಕು ಹಳೆಯವ್ರಿಗಿಂತ ಸ್ಪೀಡ್ ಆಗಿಲ್ಲ ದೊಡ್ಡ ದೊಡ್ಡ ಅಕ್ಕ ಎಂತ ಸ್ಪೀಡ್ ಆಗಿ ಬಿಡಿಸಿ ನಾನು ಇದು ಮೂರನೇ ಸರಿನ ನಿಮ್ಗೆ ರಿಪೀಟೆಡ್ ಆಗೋದು ಹೊಸಬ್ರು ಅದಿರಲ್ಲ ಅವ್ರಿಗೆ ಇನ್ನೂ ಅರ್ಥ ಆಗಲಿ ಅಂತ ಹೇಳಕತ್ತಿದ್ದೆ ಇದು ಮತ್ತು ಮೂರಾಜಿ ಯಾರ್ಯಾರು ಮತ್ತೆ ನೋಡ್ತಿರ್ತಾರಲ್ಲ ಅವ್ರಿಗೆ ಅರ್ಥ ಆಗಲಿ ಅಂತ ಇಷ್ಟು ಡೀಪಾಗಿ ಹೇಳ್ತಿರ್ತಾನೆ ಹೇಳೋ ಬ್ರಾಂಕರ್ ಪಟಾಪಟ ನೋಡ್ಬೇಕು ಓಕೆ ಇದು ಅರ್ಥ ಆಯ್ತು ಅಂತ ಕ್ವಶನ್ ಹಾಕಿದ್ದು ನೋಡ್ಬೇಕು ಪಟ್ ಪಟ್ ಬಿಡಿಸ್ಬೇಕು ಅಷ್ಟೇ ಕೆಲಸ ನೆಕ್ಸ್ಟ್ ಕ್ವಶನ್ ಒನ್ ಸೆವೆನ್ ಸಿಕ್ಸ್ ಏಟ್ ಫೈವ್ ಈ ಅಂಕಿಗಳನ್ನು ಬಳಸಿಕೊಂಡು Thank you.
ಚಿಕ್ಕ ಹಾಗೂ ದೊಡ್ಡ ಸಂಖ್ಯೆಗಳ ಮೊತ್ತ ಏನು? ಇಂಗ್ಲಿಷ್ ನಾಗೂ ಕ್ವಶನ್ ಬರ್ತೀನಿ. ಇದ ಐದಿರ್ತಾವ ಡಿಜಿಟ್ಸ್ ಯಾವ ಇರ್ತಾವು? Find the sum. Sum it means addition. Find the sum of smallest and biggest. ದೊಡ್ಡ ಚಿಕ್ಕ ಮತ್ತು ದೊಡ್ಡ ಸಂಖ್ಯೆಗಳು ಹೆಂಗಿರ್ಬೇಕು? ಯೂಸಿಂಗ್ ಅಬೌವ್ ಡಿಜಿಟ್ಸ್. ಯೂಸಿಂಗ್ ಅಂದ್ರೆ ಇವನ್ನ ಅಷ್ಟೇ ಯೂಸ್ ಮಾಡ್ಕೋಬೇಕು. ಓನ್ಲಿ ಯೂಸ್ ದಿಸ್ ಡಿಜಿಟ್ಸ್. ಈ ಅಂಕಿಗಳನ್ನ ಯೂಸ್ ಮಾಡಿ ನಾವು ಸ್ಮಾಲೆಸ್ಟ್ ಮತ್ತು ಬಿಗ್ಗೆಸ್ಟ್ ನಂಬರ್ ಕಂಡುಹಿಡಿದು ಅವನ್ನ ಎರಡನ್ನು ಕೂಡಿಸಿ ಬಂದಂತ ಉತ್ತರ ಏನು ಅನ್ನೋ ಈ ಕ್ವಶನ್ ಆನ್ಸರ್. ಈ ಅಂಕಿಗಳನ್ನ ಬಳಸಿಕೊಂಡು ಚಿಕ್ಕ ಹಾಗೂ ದೊಡ್ಡ ಸಂಖ್ಯೆಗಳ ಮೊತ್ತ ಕೂಡಿಸ್ಬೇಕು. ಸಂಬಂಧ ಹೇಳಿ ನಾನು ಅಡಿಷನ್ ಮಾಡ್ಕೋಬೇಕು ಅಂತೇಳಿ ಕ್ವಶನ್ ನೀಟಾಗಿ ಬರ್ಕೋರಿ, ಹೇಳಿದ್ದು ಅರ್ಥ ಮಾಡ್ಕೋರಿ, ತಾನೇ ಬರ್ತಿದ್ದೆ. ಅದು ಕ್ವಶನ್ ಓದ್ಕೋಬೇಕು, ಡಿಜಿಟ್ಸ್ ಬರ್ಕೋರಿ 165 ಅಂತೇಳಿ. ಈ ಅಂಕಿಗಳನ್ನ ಬಳಸಿಕೊಂಡು ಚಿಕ್ಕ ಹಾಗೂ ದೊಡ್ಡ ಸಂಖ್ಯೆಗಳ ಮೊತ್ತ ಆದ್ರೆ ಲಿಮಿಟ್ಸ್ ಒಳಗೆ ಸಮ್ ಅಂತ ಇರ್ತೈತಿ. ಏನೇನು ಸಮ್ ಮಾಡ್ಕೋಬೇಕಂದ್ರೆ ಸ್ಮಾಲೆಸ್ಟ್ ನಂಬರ್ ಅಂಡ್ ಬಿಗ್ಗೆಸ್ಟ್ ನಂಬರ್. ಇವನ್ ಯೂಸ್ ಮಾಡ್ಕೊಂಡು ದೊಡ್ಡದು ಬರ್ಕೋಬೇಕು, ಚಿಕ್ಕ ಸಂಖ್ಯೆ ಬರ್ಕೋಬೇಕು. ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ಎರಡು ಕಂಡಿಡಿದ ಮೇಲೆ ಎರಡು ಆಡಿಷನ್ ಮಾಡ್ಬಿಟ್ರೆ ಮುಗಿದೋಯ್ತು ಆನ್ಸರ್. ಫಸ್ಟ್ ಈ ಡಿಜಿಟ್ಸ್ ಇರ್ತಾವಲ್ಲ 1765 1765 ನಮ್ಗೆ ದೊಡ್ಡ ಸಂಖ್ಯೆ ಬೇಕು. ದೊಡ್ಡದಂದ್ರೆ ಇದ್ರಾಗ ಅತಿ ದೊಡ್ಡದ ಯಾವ್ದೈತಿ? ಏಳು ಐತಿ. ಏಳು ಆದ್ಮೇಲೆ 6, 0 ಇಲ್ಲ, ಟೆನ್ಷನ್ ಇಲ್ಲ, 5, 1. ಇದು ದೊಡ್ಡ ಸಂಖ್ಯೆ ಕಾಣ್ಲಿಕ್ಕಂದ್ರೆ ಇಲ್ಲಿ ಉಪ್ಪಿಡ ಬರ್ತೀವಿ ಸೈಡ್. ಇವುಗಳನ್ನ ಯೂಸ್ ಮಾಡಿಕೊಂಡು ದೊಡ್ಡ ಸಂಖ್ಯೆ ಅಂದ್ರೆ 7, 6, 5, 1. ಇದು ದೊಡ್ಡದು, ಬಿಗ್ಗೆಸ್ಟ್ ನಂಬರ್ ದೊಡ್ಡದು. ಇದನ್ನ ಚಿಕ್ಕದು ಅಂದ್ರೆ ಇದರ ರಿವರ್ಸ್ ಉಲ್ಟಾ ಬರೀಬೇಕು, 1, 5, 6, 7. ಸರ್ ಮತ್ತೆ ಅದ್ರಲ್ಲಿ 0 ಬಂದಿತ್ತಲ್ರಿ, ಈ ಕೊಟ್ಟಂತ ಅಂಕಿ ಒಳಗೆ 0 ಇತ್ತು, 0 ಬಂದಿತ್ತು. ಇದ್ರ 0 ಇಲ್ಲ, ನಾವು ಬಳಸಂಗಿಲ್ಲ. ಅವ ಏನ್ ಕೊಟ್ಟಿರ್ತಾನ ನೋಡು, ಆ ಅಂಕಿಗಳನ್ನಷ್ಟೇ ಯೂಸ್ ಮಾಡ್ಕೋಬೇಕು. ಸರ್ ಆಗಲ್ಲಿ 0 ಬರ್ದಿದ್ರಲ್ಲ, ಆಗಲ್ಲಿ ಅದು ಇತ್ತು 0, ಅವ್ರು ಕೊಟ್ಟಿದ್ ಕ್ವಶನ್ ಪೇಪರ್ನಾಗ ಪ್ರಶ್ನೆ ಒಳಗೆ ಇತ್ತು, ಅದಕ್ಕೆ ನಾ 0 ಬರ್ದಿದ್ದೆ. ಇಲ್ಲಿ 0 ಇಲ್ಲ, 0 ಇಲ್ಲ ಅಂದ್ರೆ ನೀನು ಸ್ವಂತ 0 ಕೊಡಕ್ ಹೋಗ್ಬೇಡ. ಆದ್ರೆ ಏನಿರ್ತಾವ ನಂಬರ್ಸ್ ಅಂಕಿಗಳನ್ನ ನಾವು ಅಷ್ಟೇ ಯೂಸ್ ಮಾಡ್ಕೋ. ಇಲ್ಲಿ ಇಷ್ಟು ಇದು ಸ್ಮಾಲೆಸ್ಟ್ ನಂಬರ್. ಇಷ್ಟ ಆದ್ಮೇಲೆ ಮತ್ತೆ ಸಮ್ ಕೇಳೋಣ, ಮೊತ್ತ ಅಂತ ಕೇಳೋಣ. ಮೊತ್ತ ಅಂದ್ರೆ ಕೂಡಿಸ್ಬೇಕು, ಏನೇನು ಕೂಡಿಸ್ಬೇಕು, ನಾವ್ ಏನೇನು ಕಣ್ಣು ಹಿಡಿದ್ರೆ ಅವ್ ಕೂಡಿಸ್ಬೇಕು. ಪ್ಲಸ್ ಯಾಕೆ ಪ್ಲಸ್ ಹಾಕಿನಂದ್ರೆ ಮೊತ್ತ ಅಂತ ಕೇಳೋಣ, ಸಮ್ ಅಂತ ಐತಿ. ಸೊ ಅದಕ್ಕೆ ನಾವು ಇದು ಬಿಗ್ಗೆಸ್ಟ್ ನಂಬರ್, ಇದು ಸ್ಮಾಲೆಸ್ಟ್ ನಂಬರ್, ಸಮ್ ಬಂದಿದ್ದಕ್ಕೆ ಎರಡೂ ಆಡಿಷನ್ ಮಾಡ್ಕೋಬೇಕು. ಕೂಡಿಸ್ರಿ 7, 1, 8, 6, 5, 11. 11 + 1, 1 ಕ್ಯಾರಿ. 6 + 5, 11. 11 + 1, 12. 12 + 2, 1 ಕ್ಯಾರಿ. 7, 8, 9. ಇದು ಉತ್ತರ 9218. ನೀಟ್ ಓವರ್ ಕೂಡಿ ಕಾಣ್ಲಿಕ್ಕಂದ್ರೆ ಕೇಳಿ, 9218. 7, 1, 8, 6, 5, 11, 12, 11, 12, 12. ಓಕೆ, ಇಷ್ಟು ಮಾಡ್ಬೇಕು. ಇಷ್ಟು ಬಿಡಿಸಿದ್ರಂದ್ರೆ ಡೌಟ ಇಲ್ಲ. ಇದು ಕ್ವಶನ್ ಮತ್ತೆ ಚೇಂಜ್ ಆಗ್ಬೋದು, ನೀವೆರಡು ಮಾಡ್ಕೊಂಬಿಡ್ರಿ. ವ್ಯತ್ಯಾಸ ಅಂತ ಬಂದಿತ್ತಂದ್ರೆ ಇಲ್ಲಿ ವ್ಯತ್ಯಾಸ ಅಂದ್ರೆ ಏನು? ಸಿಂಪಲ್ ಇಲ್ಲ, ಇಲ್ಲಿ ಪ್ಲಸ್ ಹೋಗುತ್ತೆ, ಮೈನಸ್ ಚಿಹ್ನೆ ಹಾಕೋಬೇಕು. ಮೈನಸ್ ಹಾಕಿದ್ಮೇಲೆ ಕಳಿಬೇಕು, ದೊಡ್ಡದಿದ್ದಲ್ಲ ದೊಡ್ಡದ್ರ ಸಮ ಕಳಿಬೇಕು. ಸರ್ ಒಂದ್ರಾಗ 7 ಹೋಗಿಲ್ಲ, 7 ಹೋಗಿಲ್ಲ ಅಂದ್ರೆ ಒಂದು ಕ್ಯಾರಿ ತಗೋ, 11 ಆಯ್ತು. 11 ಒಳಗೆ 7, 10 + 7 ಹೋದ್ರೆ 3, ಇಲ್ಲಿ ಒಂದು ಉಳಿದಿರ್ತೈತಿ, 3 + 1, 4. ಇಲ್ಲೇನು ಕ್ಯಾರಿ ತಗೊಂಡಿರ್ತೀರ ಆ ಕ್ಯಾರಿ ಇಲ್ಲಿ ಕೊಡ್ರಿ, ಈ ಕಡೆ ಇದು ಕೂಡಿಸ್ಕೊಡ್ರಿ. 6, 1, 7 ಆಯ್ತು. ಇಲ್ಲಿ ಮ್ಯಾಗ 5 ಐತಿ, 5 + 7 ಹೋಗಿಲ್ಲ, ಮತ್ತೊಂದು ಕ್ಯಾರಿ. ಇಲ್ಲಿ ಕ್ಯಾರಿ ತಗೊಂಡ್ಬಿಟ್ಟು ಆ ಕ್ಯಾರಿ ಕೆಳಗೆ ಕೊಟ್ಟು ಹೋಗ್ಬೇಕು. 15 + 7, 10 + 7 ಹೋದ್ರೆ 3,
ಇಲ್ಲಿ ಮ್ಯಾಗ ಐದು ಐತಿ, ಐದು ಮೂರು ಎಂಟು, ಇಲ್ಲಿ ಐದು ಒಂದು ಆರು, ಆರಾಗ ಆರು, ಸಿಕ್ಸ್ ಮೈನಸ್ ಸಿಕ್ಸ್ ಈಜ್ ಕೊಟ್ಟು ಜೀರೋ, ಏಳು, ಏಳರಾಗ ಒಂದು ಹೋದ್ರೆ ಆರು, ಇದು ವ್ಯತ್ಯಾಸ. ನೀವೆರಡು ಲೆಕ್ಕನೂ ಮಾಡ್ಕೋಬೇಕು. ಎರಡು ಅಂದ್ರೆ ಇದು ವ್ಯತ್ಯಾಸ ಅಂತ ಅಂತೆ. ಚೌತ್ ಬಾಕ್ಸ್ ಹಾಕ್ಬೇಕ, ನೀಟಾಗಿ ಬಿಡಿಸ್ಬೇಕು, ಇದು ವ್ಯತ್ಯಾಸ. ಡಿಫ್ರೆನ್ಸ್ ಬಿಟ್ವೀನ್ ಅಂತ ಇಲ್ಲ, ಸಮ್ ಆಫ್ ಅಂತ ಇದೆಲ್ಲ, ಡಿಫ್ರೆನ್ಸ್ ಬಿಟ್ವೀನ್ ಸ್ಮಾಲೆಸ್ಟ್ ಅಂಡ್ ಬಿಗ್ಗೆಸ್ಟ್ ನಂಬರ್ ಆಫ್ ಯೂಸಿಂಗ್ ದಿಸ್ ಡಿಜಿಟ್ಸ್, ಡಿಫ್ರೆನ್ಸ್. ಇದನ್ನ ಮೊತ್ತ ಮೊತ್ತ ಎರಡನ್ನು ಮಾಡ್ಕೊಂಬಿಡ್ರಿ. ಒಂದೊಂದು ಕ್ವಶನ್ ಒಂದು ಮೊತ್ತ ಬಂದಿರ್ತೈತಿ, ಒಮ್ಮೆ ವ್ಯತ್ಯಾಸ ಬಂದಿರ್ಬೋದು. ಮೊತ್ತ ಏನು ಅಂದ್ರೆ ಈ ಲೆಕ್ಕ ಈ ರೀತಿ ಮಾಡ್ಬೇಕು, ಪ್ಲಸ್ ಹಾಕೋಬೇಕು. ವ್ಯತ್ಯಾಸ ಅಂತ ಬಂದಿತ್ತಂದ್ರೆ ಮೈನಸ್ ಹಾಕೋಬೇಕು. ಎರಡು ತಿಳಿಸಿನಿ, ಇದ್ರ ಮ್ಯಾಗೆ ನೀವ ಕ್ವಶನ್ಸ್ ಹಾಕೋರಿ. ಇಲ್ಲಿ ಕ್ವಶನ್ಸ್ ಕೊಟ್ಟಿದ್ದಲ್ಲ, ಈ ರೀತಿ ಕ್ವಶನ್ ಕೊಡ್ತೀನಿ, ಅರ್ಥ ಆಗ್ಲಿಕ್ಕಂದ್ರೆ ಪಾಸ್ ಮಾಡ್ರಿ, ವಿಡಿಯೋ ನಿಂದ್ರಿಸಿ ನೋಡ್ರಿ. ಮತ್ತೆ ಏನು ಹೇಳಿದ್ರು ಸರ್ ಇದನ್ನ ಫಸ್ಟ್ ಹಿಂಗೆ ಮಾಡಿದ್ರೆ, ಫಸ್ಟ್ ಮೊತ್ತನ ಮಾಡಿದ್ದೆ ನಾನು, ಆಮೇಲೆ ಇಲ್ಲಿ ಮೊತ್ತ ಅಂತಿಲ್ಲಪ್ಪ, ವ್ಯತ್ಯಾಸ ಬಂದಾಗ ಹೆಂಗೆ ಮಾಡುತ್ತ ತಿಳಿಸಿನಿ. ಮತ್ತು ಇದು ತಪ್ಪು ಅನ್ನೈತ್ರಿ ಅನ್ನಕೋಬೇಡ್ರಿ. ಫಸ್ಟ್ ಈ ಲೆಕ್ಕ ಇದು ಮೊತ್ತ ಹೋಗಿ ವ್ಯತ್ಯಾಸ ಹಾಕೊಂಡು ಇದ್ರು ಮಾಡಿ, ಕರೆಕ್ಟಾಗಿ ತಿಳ್ಕೊರಿ. ಸಿಂಪಲ್ ಇರ್ತೈತಿ, ಎರಡು ಮಾರ್ಕ್ಸ್ ಇರ್ತಾವೆ ಕ್ವಶನ್ ಪೇಪರ್ನ. ಈ ಲೆಕ್ಕ ಇದ್ದಿರ್ತವೆ ಎರಡು ಲೆಕ್ಕ, ಒಂದೊಂದು ಸ್ಟೆಪ್ ತಿಳ್ಕೊಂತ ಹೋಗುದು. ಇನ್ನೂ ಭಾಳ ಕಲಿಯು ಜಗ್ ಐತಿ. ಇದು ಫಸ್ಟ್ ಚಿಕ್ಕ ಸ್ಟೆಪ್, ಇದ್ರಾಗ ಇನ್ನೂ ಮತ್ತೆ ಸಂಖ್ಯೆಗಳು ಬರ್ತೈತಿ ಭಾಳ ಅದಾವೆ. ನಾ ಕೂಡಿಸೋದು ಸ್ಥಾನ ಬೆಲೆ ಅವನಿನ ಕಲಿಸ್ಬೇಕು. ಹೊಸೊಬ್ಬರು ಅಂಕರ ಕರೆಕ್ಟಾಗಿ ನೋಡ್ರಿ, ಹಲವ್ರಿಗೆ ಆಲ್ರೆಡಿ ತಿಳಿಸಿ ನಾನು ಎರಡು ಸಾರಿ ಸಿಲೆಬಸ್ ಮುಗಿಸೈತವ್ರಿಗೆ. ಏನೋ ಡೌಟ್ ಇದ್ರು ವಿಡಿಯೋ ಪಾಸ್ ಮಾಡಿ ಇನ್ನೊಮ್ಮೆ ನೋಡ್ರಿ. ಅಷ್ಟಾಗ್ಲಿ ಗೊತ್ತಿಲ್ಲ ಕಟ್ರೆ ಒಂದು ಮೆಸೇಜ್ ಕಳಿಸ್ರಿ ವಾಟ್ಸಪ್ನಾಗ. ಅದು ಇಲ್ಲಿ ಈ ಲೆಕ್ಕ ಕೊಡ್ತಾಗಿಲ್ರಿ, ಇನ್ನೊಮ್ಮೆ ಹೇಳಿದ್ರೆ ಇನ್ನೊಮ್ಮೆ ಹೇಳ್ತೀನಿ. ಇಲ್ಲಿ ಅಲ್ಲೇ ಫೋಟೋ ಕೊಡೋದು ಲೆಕ್ಕ ಮಾಡಿ ಇನ್ನೊಮ್ಮೆ ಅಲ್ಲೇ ಕಳಿಸ್ಕೊಡ್ತೀನಿ. ಏನೇ ಡೌಟ್ ಇದ್ರು ಕಾಲ್ ಮಾಡಿ. ಇದು ಅರ್ಥ ಆಗೈತಲ್ಲ, ಸ್ಟಾಪ್ ಮಾಡ್ಬೇಕು, ರಿವರ್ಸ್ ಹೋಗ್ಬೇಕು, ನೋಡ್ಬೇಕು, ಅರ್ಥ ಆಗೇ ಬಿಡ್ತೈತಿ. ಇದನ್ನು ಲೈವ್ ಎಲ್ಲ ರೆಕಾರ್ಡ್ ಮಾಡಿಬಿಟ್ಟಿರ್ತೈತಿ, ನೋಡ್ಬೋದು. ಇಷ್ಟ ಆದ್ಮ್ಯಾಗೆ ಇದ್ರ ಮ್ಯಾಗ ಮತ್ತೆ ಇದ್ರಾಗ ಸಮ ಬೆಸ ಅಂತ ಬರ್ತೈತಿ, ಅದನ್ನ ನೆಕ್ಸ್ಟ್ ಪ್ಲಸ್ ಕ್ಲಾಸ್ ಒಳಗೆ ಹೇಳೋಣ. ಇಷ್ಟ ಅರ್ಥ ಆದ್ಮ್ಯಾಗ ಇದ್ರ ಮ್ಯಾಗ ಹೋಮ್ವರ್ಕ್ ಬರ್ಕೋರಿ. ಸಿಂಪ್ಲಿಸಿಟಿ ಆಗಿ ಇದ್ರ ಮ್ಯಾಗ ವರ್ಕ್ ಏನಾದ್ರು ನೋಡಿ, ಎಲ್ಲ ಕಂಪ್ಲೀಟ್ ಆಗಿರ್ಬೇಕು, ಒಂದು ಕಚ್ಚಾದಾಗಿರ್ಬೇಕು, ಪೇಪರ್ನಾಗಿರ್ಬೇಕು. ಇದ್ರ ಮ್ಯಾಗ ಏನೇನಾದ್ರು ನೋಡು, ಬುಕ್ ಒಳಗೆ ಸಿಂಪ್ಲಿಸಿಟಿ ಒಳಗೆ ಅವನ್ನೆಲ್ಲ ಬಿಡಿಸ್ರಿ. ಇದ್ರ ಮ್ಯಾಗ ವರ್ಕ್ ಮಾತ್ರ ಕ್ವಶನ್ ಸೇಮ್ ಇರ್ತದೆ. ಈಗ ಬಿಡಿಸಿದ್ನಲ್ಲ, ಚಿಕ್ಕ ಮತ್ತು ದೊಡ್ಡ ಸಂಖ್ಯೆಗಳ ಮೊತ್ತ ಏನು ಅಂತೇಳಿ ಎರಡೂ ಮಾಡ್ಬೇಕು. ಮೊತ್ತನೂ ಕಂಡುಹಿಡಬೇಕು, ವ್ಯತ್ಯಾಸನೂ ಕಂಡುಹಿಡಬೇಕು. ಮೊತ್ತನ ಕೂಡಿಸ್ಬೇಕು, ವ್ಯತ್ಯಾಸನ ಕಳಿಬೇಕು. ಇದು ಒಂದು ಮುಗಿತಿದ್ರ ಒಂದನೇದ್ದು, ಇದ್ರಾಗ ಎರಡನೇದ್ದು, ಮೂರು ಐದು ಒಂದು ಜೀರೋ ಏಳು, ಮೂರು ಐದು ಜೀರೋ ಆರು ಒಂಬತ್ತು ನಾಲ್ಕು ಎರಡು ನಾಲ್ಕು ಮೂರು ಜೀರೋ ಐದು ಒಂದು ಮೂರು ಐದು ಏಳು. ಇವನ್ನ ಈ ಲೆಕ್ಕ ಬಿಡಿಸಿನಲ್ಲ ಈ ರೀತಿ ಬಿಡಿಸ್ಬೇಕು. ಇದನ್ನ ನೋಟ್ಬುಕ್ದಾಗ ಬರ್ಕೋರಿ, ವಿಡಿಯೋ ಹಿಂದೆ ನೋಡ್ರಿ. ಏನೇನು ಮಾಡ್ಬೇಕು ಆ ಕ್ವಶನ್ ಹಾಕೊಂಡು, ಇಲ್ಲಿ ಕ್ವಶನ್ ಇತ್ತಲ್ಲ ಈ ಕ್ವಶನ್ ಹಾಕ್ಕೊಂಡು ವಿಡಿಯೋ ಇವ್ನು ಫಸ್ಟ್ ಕಚ್ಚದ ಬರ್ಕೋರಿ, ಹೋಮ್ವರ್ಕ್. ಇವ್ನು ಹಾಕೊಂಡು ಹಿಂದೋರಿ, ಹಿಂದೆ ಹೋದ್ಕೊಳ್ಳೆ ಗೊತ್ತಾಗತ್ತೆ ಇಲ್ಲಿ ಹಿಂಗಿದ್ದಾಗ ನಾನು ಏನೇನು ಮಾಡ್ಬೇಕಂತೇಳಿ. ಹಂಗೆ ಕ್ವಶನ್ ಪ್ಲಸ್ ಇದ್ರೆ ದೊಡ್ಡದು ಕಲ್ಲಿಡ್ರಿ, ಚಿಕ್ಕದು ಕಲ್ಲಿಡ್ರಿ, ಸ್ಟಾಪ್ ಬೈ ಸ್ಟಾಪ್ ಮಾಡ್ಕೊಂತವ್ರಿ. ಒಂದು ಲೈನ್ ಬಿಡ್ರಿ ಉತ್ತರ ಮುಗಿದ್ಮ್ಯಾಗ, ಉತ್ತರಕ್ಕೆ ಒಂದು ಚೌಕ್ ಬಾಕ್ಸ್ ಹಾಕಿ ನೀಟಾಗಿ ಮಾಡಿ, ನೀಟಾಗಿ ಕಾಣಲಿ ಹೊಟ್ಟದ. ನೀವು ಬರ್ದಿದ್ರೆ ನನಗೆ ಒಂದು ಫೋಟೋ ಹೊಡೆದು ಕಳಿಸ್ರಿ, ಯಾರ್ಯಾರು ಬರೆದ್ರಿ ಯಾರೆಲ್ಲ ಕೇಳಿ. ವರ್ಕ್ ಮಾಡೋರಷ್ಟೇ ವಿಡಿಯೋ ನೋಡ್ರಿ, ವರ್ಕ್ ಮಾಡ್ಕೊಂಡು ನೋಡಕ್ ಹೋಗ್ಬಿಡ್ರಿ. ರಿಪೀಟೆಡ್ ಮಾಡ್ಕೋಬೇಕಾದ್ರೆ ನಿಮ್ಗೆ ಕಂಪ್ಲೀಟ್ ಆಗುತ್ತೆ. ಸುಮ್ಮನೆ ನೋಡಿ ಕೂತ್ರು ಬರಂಗಿಲ್ಲ ಅದ, ನೀವು ವರ್ಕ್ ಮಾಡಿದಷ್ಟೇ ನಿಮ್ಗೆ ಬರ್ತೈತದ. ಬರೀ ಹೇಳಿದ ಕೇಳಿದ್ರೆ ಬರಂಗಿಲ್ಲ, ಅದ ಕಂಟಿನ್ಯೂಸ್ ಪ್ರೋಗ್ರೆಸ್ ಇರ್ಬೇಕದ, ಬಿಡಿಸ್ತಿರ್ಬೇಕು. ಓಕೆ, ಇಷ್ಟ ಅರ್ಥ ಆಗೈತಲ್ಲ. ನೆಕ್ಸ್ಟ್ ಮುಂದಿನ ಕ್ಲಾಸ್ ಒಳಗೆ ಇದ್ರ ಮಂತ್ ಸಮ ಬೆಸ ಅಂತ ಬರ್ತಾವೆ, ಅದನ್ನ ಅದ್ರ ಹೇಳೋದು ಅಥವಾ ಸಂಖ್ಯೆಗಳ ಮೇಲೆ ಹಂಗೆ ಕಂಟಿನ್ಯೂ ಆಗಿರ್ತೈತಿ. ನಿಮ್ಗೆ ಡೌಟ್ ಇದ್ರೆ ಈ ಪಾಠ ಹೇಳಿದ್ರೆ ಅಂದ್ರೆ ಆ ಪಾಠ ಹೇಳ್ತೀವಿ. ಹಳಬರಿಗೆ ಏನಾದ್ರು ಲೆಕ್ಕ ತಾಲೂಕು ಅಂದ್ರೆ ಫೋಟೋ ಹೊಡೆದು ವಾಟ್ಸಪ್ ಮಾಡ್ರಿ, ಇಲ್ಲ ಚಾಪ್ಟರ್ ಹೆಸರು ಹೇಳ್ರಿ.
ಸರ್ ಈ ಪಾಠ ನಮಗೆ ಹೇಳ್ರಿ ಅಂತಂದ್ರೆ ಆ ಪಾಠ ಹೇಳ್ತಿದ್ವು, ಒಟ್ಟು ಅರ್ಥ ಆಗೋದ್ರಿ ಈ ಪಾಠದ ಮ್ಯಾಗ, ಇನ್ನೊಮ್ಮೆ ರಿಪೀಟ್ ಮಾಡ್ರಿ ಅದನ್ನ ಹೇಳ್ರಿ ಇವೆಲ್ಲ ಬರ್ತಾವ್ರಿ ಅಂದ್ರೆ ಆ ಪಾಠ ಒಂದಿನ ಹೇಳೋಣ ಪೂರ್ತಿ. ಇದು ನಿಮ್ಮ ಸಲುವಾಗಿ ನಮ್ಮ ಸಲುವಾಗಿ ಏನಲ್ಲ, ಅದಕ್ಕೆ ನಿಮಗೇನು ಡೌಟ್ ಐತಿ ನನಗೆ ಹೇಳ್ಬೇಕು, ಅದನ್ನು ಕಂಟಿನ್ಯೂ ಮಾಡಿ ಹೇಳ್ತೀನಿ, ತಿಳಿಸಿನಿ. ಮತ್ತಿನ್ನೂ ಅರ್ಥ ಆಗಿಲ್ಲರಿ ಅಂದ್ರೆ ಇನ್ನೊಂದು ಸ್ವಲ್ಪ ಡೀಪಾಗಿ ಹೋಗೋಣ, ಡಿಸ್ಕಷನ್ ಮಾಡೋಣ, ಕಂಪ್ಲೀಟ್ಲಿ ಹೇಳೋಣ. ಇದು ಅರ್ಥ ಆಗೈತೆ ಅಂತ ತಿಳ್ಕೊತೀನಿ. ಮತ್ತೇನಾದರೂ ನಂಗೆ ವಾಟ್ಸಪ್ನ ಕಮೆಂಟ್ ಮಾಡಿರಿ, ಅರ್ಥ ಆಗಲಿಕ್ಕಂತ ತಿಳಿಸ್ರಿ, ಇನ್ನೊಮ್ಮೆ ಅರ್ಥ ಮಾಡಿಸ್ತೀನಿ. ಪಾಸ್ ಮಾಡಿರಿ, ವಿಡಿಯೋ ನಿಂದಿಸ್ರಿ, ಮೊಬೈಲ್ ಒಳಗೆ ನಿಂದಿಸ್ರಿ, ಹಿಂದೆ ಹೋಗ್ರಿ, ನೋಡ್ರಿ, ಕ್ವಶನ್ಸ್ ಬರ್ಕೋರಿ, ಕಚ್ಚದಾಗ ಬಿಡಿಸ್ರಿ. ಫಸ್ಟ್ ನೀಟಾಗಿ ಒಂದು 10 ವರೆಗೆ ಬಿಡಿಸ್ರಿ, ಅರ್ಥ ಆಗಲಿಕ್ಕಂತ ತಾನೇ ಅರ್ಥ ಆಗತ್ತೆ. ಹೊಸೊಬ್ರಿಗೆ ಹಳೊಬ್ರಿಗೆ ಎಲ್ಲ ಗೊತ್ತೈತಿ, ಕ್ವಶನ್ ಹಚ್ಕೋಬೇಕು, ಮ್ಯಾಗೆ ಒಂದು ಕ್ವಶನ್ ಹಾಕೋಬೇಕು, ಇದು ನಾ ಹೋಮ್ವರ್ಕ್ ಕೊಡೋದಕ್ಕೆ ಹೋಗ್ಬೇಕು, ನೀಟಾಗಿ ಬಿಡಿಸ್ಕೊಂತ ಹೋಗ್ಬೇಕು. ಮೊತ್ತ ಅಂದ್ಕೊಂಡು ಮೊತ್ತ ಅಂತ ಹಾಕಿ ಅದಕ್ಕೊಂದು ಉತ್ತರಕ್ಕೆ ಚೌಕ್ ಬಾಕ್ಸ್, ಈ ಕಡೆ ವ್ಯತ್ಯಾಸ ವ್ಯತ್ಯಾಸಕ್ಕೊಂದು ಚೌಕ್ ಬಾಕ್ಸ್, ಇಂಥವೇನೇ ಇದ್ದರೂ ಪಟ ಪಟ ಮಾಡಿರಿ. ಓಕೆ, ಸೊ ಮತ್ತೆ ನಾಳೆ ಕಂಟಿನ್ಯೂ ಮಾಡೋಣ, ಇವತ್ತು ಸ್ಟಾಪ್ ಮಾಡ್ತೀನಿ.